ಹಲೋ ನಮಸ್ಕಾರ ಬಿಗ್ ಬಾಸ್ ಕಿಚನ್ ಕ್ಲಾಸ್ ವಿಶೇಷ ಎಪಿಸೋಡ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಕಣ್ಣೀರಿಟ್ಟಿದ್ಯಾಕೆ ಸಕಲ ವಲ್ಲಭ ಅರುಣ್ ಸಾಗರ್ ಹ್ಯಾಂಡ್ಸಮ್ ಹುಡುಗನ ಕಳಿಸ್ಕೊಡಿ ಮಂಗಳ ಗೌರಿ ಬೇಡಿಕೆ ರಾಜಣ್ಣನ ಸೇವ್ ಮಾಡ್ತಾ ಇರೋದೇ ಸಂಬರ್ಗೀನ ಇದೇ ಈ ಕ್ಷಣದ ಸ್ಪೆಷಲ್ ಬಿಗ್ ಬಾಸ್ ಕಿಚನ್ ಕ್ಲಾಸ್ ಫ್ಯಾಮಿಲಿಯ ಮಹತ್ವ ಹೇಳ್ತಾ ಶೋಗೆ ಕಿಕ್ ಸ್ಟಾರ್ಟ್ ಕೊಟ್ಟರು ಕಿಚ್ಚ ಸುದೀಪ್ ಹಿಂದಿನ ಎಪಿಸೋಡ್ ಹೈಲೈಟ್ಸ್ ನೋಡೋಣ ಅಂದ್ರೆ ಜೈಲಲ್ಲಿರೋ ಸಂಬರ್ಗಿ ನಾನು ತರಕಾರಿ ಕಟ್ ಮಾಡಲ್ಲ ಅಂತ ಹಠಾ ಕೂತ್ರು ಪ್ರಶಾಂತ್ ಮೊಂಡುತನಕ್ಕೆ ಉಳಿದ ಸ್ಪರ್ಧಿಗಳು ಧಗದಗಿಸಿದ್ರು ಸಂಬರ್ಗಿ ಏನು ಮಾಡೋದ್ ಬೇಡ ನಮ್ಗೆ ಸಾಂಬಾರ್ ಮಾಡೋದ್ ಗೊತ್ತು ಅಂತ ಸವಾಲ್ ನಾಯಕ ರೂಪೇಶ್ ರಾಜಣ್ಣ ಪ್ರಶಾಂತ್ ರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾದ್ರು

ಇದ್ ತೊಂಡು ಜಜ್ಬೋದು ತರಕಾರಿ ಹೆಚ್ಚಲ್ಲ ಅವಾಗ ನಾವು ಚಾಕ ಉಪಯೋಗ ಹೆಂಗ್ ಯೋಚನೆ ಮಾಡ್ತಾ ಇದ್ದ ಈ ಕ್ಷಣನ ಗೆಲ್ಲೋದೇನ ಅಷ್ಟೊಂದು ಸ್ವಾರ್ಥಿ ಅಂತ ಸರ್ ಅವರು ಇರ್ಲಿ ಬಿಡು ಇಡೀ ಮನೆಯವ್ರು ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಹೇಳ್ತಿರೋದು ನೀನ್ ಹೇಳೋದನ್ನ ಈಗ ನಾವ್ ಮಾತಲ್ಲಿ ಹೇಳಿ ಅವ್ರಿಗೆ ಇದ್ ಮಾಡೋದಕ್ಕಿಂತ ನಾವು ಅಡಿಗೆ ಮಾಡೋದು ಕೂತಿರ್ತಾನ ಅವಾಗ ಅಷ್ಟೇ ನಾವು ಹೈಲೈಟ್ ಆಗ್ಬೋದು ನಾವು ನಡಿ ಕಮಾನ್ ತರಕಾರಿ ಇಸ್ಕೊಳ್ಳಿ ಅದ್ ಏನ್ ಆಗುತ್ತೆ ತರಕಾರಿ ತಗೊಳ್ರಿ ನಮ್ದು ಹೊಸ ಐಡಿಯಾ ಬಂದಿದೆ ಅವ್ರ ಸ್ವಾರ್ಥವಾಗಿ ಉಳಿಲಿ ಕ್ರಿಯೇಟಿವ್ ಐಡಿಯಾ ಬಂದಿದೆ ನಮ್ಗೆ ತರಕಾರಿ ತಗೊಳ್ಳಿ ಆಗತ್ತೆ ತೋಳ್ರಿ ಚಾಲೆಂಜ್ ಆಗಿ ತಗೋಬೇಕು ಚಾಲೆಂಜ್ ಕೊಡಿ ನನ್ ಮಾತ್ ಕೇಳಿ ನನ್ ಮಾತ್ ಕೇಳಿ ಇಲ್ಲಿ ಕೇಳಿ ಇಟ್ಕೊಳ್ಳಿ ಒಂದ್ ನನ್ ಮಾತ್ ಕೇಳಿ ತಗೊಳ್ರಿ ನನ್ ಮಾತ್ ಕೇಳಿ ಅವ್ರದ್ ಬಿಡಿ ನೀವು ದೊಡ್ಡವ್ರಾಗ್ತಾರೆ ಮಾಡಿ ನನ್ನ ಆಂಗಲ್ ಇಂದ ಯೋಚನೆ ಮಾಡ್ತಾ ಇದ್ದೀನಿ ನನ್ ಮಾತ್ ಕೇಳಿ ಸರ್ ನೀವು ಮಾಡಿ ಹೇಳ್ತೀನಿ ನಾನು ನೀವು ತರಕಾರಿ ಇಮಿಡಿಯೇಟ್ ಕಟ್ ಮಾಡಿ ತಗೊಳ್ಳಿ ಹೇಳ್ತೀನಿ ನಾನು ನೀನು ಮಾಡ್ತಿರೋ ನೀನು ಮಾಡಿ ಇಮಿಡಿಯೇಟ್ ಮಾಡಿ ನೀವು ಮಾಡಿ ತಗೊಳ್ಳಿ ಹೇಳ್ತೀನಿ ನಾನು ನೀವು ತಗೊಳ್ಳಿ ಹೇಳ್ತೀನಿ ನಾನು 5 ನಿಮಿಷ ಕೇಳಿ ನಾನು ಅವರ ಮುಂದೆ ನನ್ನ ತಲೆ ತಗ್ಗಿಸೋದ್ರು ನನ್ನ ತಲೆ ತಗ್ಗಿಸೋದ್ರು ಮಾಡಿ ನೀವು ತಗೊಳ್ಳಿ ಹೇಳ್ತೀನಿ ನಾನು ತಗೊಳ್ಳಿ ನಾನು ತುಂಬಾ ಹೊರಟಾ ಇರ್ಬೋದು ಬಟ್ ನನ್ನ ಬಗ್ಗೆ ನೀವು ನೀವು ತಗೊಳ್ಳಿ ಹೇಳ್ತೀನಿ ನೀವು ದೊಡೋರಾಗ್ತರೆ ತೊಗೊಳ್ಳಿ ಸರ್ ತಗೊಳ್ಳಿ ಸರ್ ನೀವು ನಾನು ಬಂದಿರೋಡಿ ಇಲ್ಲ ನಾನು ಬುದ್ಧಿವಂತ ಇಲ್ಲ ಇಲ್ಲ ಮಾಡ್ನ ಕೊಡಿ ಇಲ್ಲ ಓಪ್ ಮಾಡ್ತಾ ಇದ್ದಾರಾ ಇಲ್ಲ ಇಲ್ಲ ಮಾಡ್ತಾ ಇದ್ದಾರಾ ಮಾಡ್ತಾ ಇದ್ದಾರೆ ರೆಡಿ ಆಯ್ತು 2 ನಿಮಿಷ ಕಟ್ ಮಾಡ್ತಾ ಇದ್ದಾರೆ ಅಂಗಲ್ಲ ನಾನು ಪೂರಿ ಸಾಗು ಮಾಡ್ತಾ ಇದೀನಿ ಇಲ್ಲ ಇಲ್ಲ 2 ರೆಡಿ

ಮಾನಸಿಕವಾಗಿ ನಾವೆಲ್ಲರೂ ಸಮಚಿತ್ರವಾಗಿರ್ಲಿ ಅದು ಒಂಥರ ಆಹಾರ ಇಲ್ಲಿ ಈ ಬದುಕಬೇಕಾದ್ರೆ ಆಹಾರಕ್ಕೆ ಧಕ್ಕೆ ಆಗಬಾರದು.

ನನ್ನ ಮಾತು ಕೇಳೋಣ ತಗೊಳ್ಳೋಣ ನೀನು ಹೇಳ್ತೀನಿ ನಾನು ನೀಟಾಗಿ ನೀವು ಕಟ್ ಮಾಡ್ಕೊಂಡು ಹೇಳ್ತೀನಿ ನೀನು ಒಳ್ಳೆ ರಿಸಲ್ಟ್ ಸಿಗುತ್ತೆ ನನ್ನ ಮಗ ಒಂದು ನಿಮಿಷ ಕೇಳ್ಕೊಂಡ್ರಿ ಇಲ್ಲಿ ಭೇಟಿ ಆಗಿಲ್ಲ ನಾನು ಹೇಳಿಲ್ಲ ಅದನ್ನ ಇಲ್ಲಿರೋ ಅಂತ ಅರ್ಧಕ್ಕರ್ಧ ಜನ ಹೇಳಿಲ್ಲ ಅರ್ಧಕ್ಕರ್ಧ ಜನ ಏನೋ ಮಾಡಿದ್ದಾರೆ ಏನು ಮಾಡಿದ್ರೆ ಹೇಳಿ ನಮ್ಮ ತಾಯಿ ಭೇಟಿ ಮಾಡೋದನ್ನ ಸ್ವಾರ್ಥ ಅಂತ ಹೇಳ್ತೀರಾ ಅಂದರೆ ನೀವೇನು ಒಂದು ನಿಮಿಷ ಕೇಳಿ ಅದನ್ನ ನೀವು ಖಂಡಿತ ಅದನ್ನ ಕೇಳಣ್ಣ ನಾನು ಹೇಳ್ತಾ ಅದನ್ನ ಅದನ್ನು ನಮ್ಮ ದೃಷ್ಟಿಯಲ್ಲಿ ಅದಿಲ್ಲ ಅಣ್ಣ ತಾಯಿ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಡ ನೀವು ನನಗೋಸ್ಕರ ಮಾಡೋಣ ನಿಮ್ಗೆ ಒಳ್ಳೇದಾಗತ್ತೆ ನೀವು ನಿಮ್ಮ ಒಳಗಿರ್ತಕ್ಕಂಥ

ಅಲ್ಲ ಒಂದು ನಿಮಿಷ ನನ್ನ ಎದು ನೀವು ತಗೊಳ್ಳಿ ನನ್ನ ಸಮಾಜ ಸ್ನಾನ ಮಾಡಕ್ಕೆ ಹೋಗ್ತೀನಿ ನಾನು ಮಾಡ್ಯಣ್ಣ ಮಾಡ ನಿಮ್ಗೆ ಏನು ಬೇಕಿದ್ರು ನಾನು ಕೇಳಿ ಅಣ್ಣ ನಾನು ತಂದ್ಕೊಡ್ತೀನಿ ಸರಿನಾ ಅಂಬ್ಲಿ ಇಂಬ್ಲಿ ಏನಿದ್ರು ಇದ್ರು ತೊಗೊಳ್ಳಿ ತಗೊಳ್ಳೋಣ ಥ್ಯಾಂಕ್ ಯು ಅಣ್ಣ ಬೆಳಗ್ಗೆ ಹನ್ನೊಂದು ಹತ್ತು ಭಾಳ ಫೀಲ್ ನಾನು ಆ್ಯಕ್ಚುಲಿ ಹೇಳ ನಾನು ಏನೋ ಕ್ಯಾಪ್ಟನ್ ಆಗಿದ್ರೆ ಸತ್ವ ಹೇಳ್ತೀನಿ ನಾನ್ ಡಿಶಿಯನ್ ಆಯ್ತು ಸಂಬರ್ಗಿಯವ್ರು ನಾವು ಮಾಡ್ಕೊಳ್ತೀನಿ ನೀವು ಬರುತ್ತೆ ಇದು ಇದು ಸುಮ್ನಿರಿ ಅಷ್ಟೇ ಬದುಕು ಈ ಬದುಕಲ್ಲಿ ಈ ಕ್ಷಣ ಅದು ನಮ್ಮ ತಾಕತ್ತು ಜೊತೆಗೆ ಅದು ನಮ್ಮ ಎಕ್ಸ್ಪ್ರೆಷನ್ ನಾವು ಮತ್ತೆ ಕಾಂಪ್ರಮೈಸ್ ಆದ್ರೆ ನಾನು ಹೇಳೋದು ಈಗ ಎಲ್ಲರೂ ಸೇರ್ಕೊಂಡು ಇಲ್ಲಿ ಹಾಡ್ಕೊಂಡು ಕುಣ್ಕೊಂಡು ಅಡಿಗೆ ಮಾಡ್ಕೊಂಡು ಮಾಡಿದ್ರೆ ಅದ್ರ ಮಜಾ ಬೇರೆ ಇರೋದು ಬಿಗ್ ಬಾಸ್ ನಮ್ಮ ತಾಯಿ ಮೀಟ್ ಮಾಡೋ ಸ್ವಾರ್ಥ ಅನ್ಸುತ್ತೆ ಬಿಗ್ ಬಾಸ್ ನಿಮ್ಗೆ ಕ್ಯಾಪ್ಟನ್ ರೂಮ್ ಮಾಡಿ ತಪ್ಪನ್ನು ಒಪ್ಕೊಂಡಿದ್ದೇನೆ ಇನ್ಯಾರೋ ಒಬ್ರು ಇದಾರಲ್ಲಾ ಒಪ್ಕೊಂಡೆ ಕೂತ್ಕೊಂಡ್ ಬದುಕ್ತಾ ಇದಾರಲ್ಲ

ತಾಳ್ಮೆಂತ ಹೇಳ ತಾಳೆಗಿ ತಾಳೆ ತಾಳೆ ತಲೆ ಕರೆಕ್ಟ್ ಇದು ಬಂದಾಗ ಏನಾಗುತ್ತೆ ಮಾವತ್ ಬಂದಾಗ ತಾಮ್ಮೆ ಇಲ್ಲ ಮಾ ಬರುದು ಲೇಗೆ ಮಾ ಬರುದು ಅವಾಗ ತಲೆಗೆ ತಾಳೆ ತಾಳೆ ಜೊತೆ ನೋಡ್ತಾ ಅದನ್ನು ಕಳ್ಕೋಬಾರ್ದು ಫಸ್ಟ್ ಇನ್ನೊಂದ್ ಸ್ವಲ್ಪ ತಾಳ ತಾಳ್ಮೆ ತಾಳ್ಮೆ ಇದು ಗಿಮ್ ಹೇಳೋದ್ರೊಳಗೆ ನೀನ್ ತಾಳ್ಮೆಗೆ ಕಳ್ಕೊಂಡು ತಾಳ್ಮೆಗಿಂತ ದೊಡ್ಡ ಶತ್ರು ಇಲ್ಲ ಅಂತ ತಾಳ್ಮೆಗಿಂತ 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 ದೊಡ್ಡ ಮಿತ್ರ ಒಟ್ಟಿಗೆ ತಾಳ್ಮೆಗಿಂತ ದೊಡ್ಡ ಮಿತ್ರ ಇಲ್ಲ ರಾತ್ರಿ ಒಂಬತ್ತು ಗಂಟೆ ಯಾವಾಗ ಚೇಂಜ್ ಮಾಡಿದ್ರಿ ನೀವು ಇದು ಬಿಗ್ ಬಾಸ್ ಪ್ರಶಾಂತ್ ನಿಮ್ಮ ಜೈಲು ಶಿಕ್ಷೆಯ ಅವಧಿ ಮುಕ್ತಾಯವಾಗಿದೆ ಇದೆ ನಾಲ್ಕು ಜನ ಫ್ರೆಂಡ್ಸ್ ಇದೆ ಬೀಳ್ಕೊಡುಗೆ ಯಾರು ಬರ್ತೇವ್ ಯಾರು ಬರಲ್ಲ

ಇಡೀ ವಾರ ರಿಯಲ್ ಆಗಿ ಆಡಿದ್ದು ಮಾತ್ರ ಸಂಬರ್ಗಿ ಉಳಿದವರೆಲ್ಲ ಫೇಕ್ ಅಂತ ಕಾಲ್ ಕಿಚ್ಚ ನಿಜಕ್ಕೂ ಅಷ್ಟೊಂದು ಪ್ರಾಮಾಣಿಕವಾಗಿ ಆಡಿದ್ರ ಪ್ರಶಾಂತ್ ಬಾದ್ಶಾ ಮುಂದೆ ಪ್ರಶಾಂತ್ ಹೇಳಿದ್ದೇನು ನಮಸ್ಕಾರ ಸರ್ ನಮಸ್ತೆ ಹೇಗಿದ್ರಿ ಎಲ್ಲರೂ ಆಲ್ ಗುಡ್ ಮನೆಯಲ್ಲಿ ಈ ವಾರ ಸಿಕ್ಕಾ ಡಿಸಿಪ್ಲಿನ್ ಡ ಡ ಡ ಡ ಪ್ಲಿನ್ ಇತ್ರಿ ಪ್ರತಿ ಏಳು ಜನ ಮೈಕ್ ಮರಿತಾ ಇದ್ರಿ ಎದ್ದೇಳ ಮನ್ಷನ ಹಾಕ್ಸ್ಕೋತಾ ಇದ್ರಿ ಆದ್ರೆ ಈ ವಾರ ಬ್ಯಾಟ್ರಿ ಬರೋಕ್ಕಿಂತ ಮುಂಚೆನೆ ತೋರಿ ಮುಂದೆ ಕ್ಯೂ ಡಿಸಿಪ್ಲಿನ್ ಅಂದ್ರೆ ಮನ್ಸ್ ಮಾಡಿದ್ರೆ ಪ್ರತಿ ವಾರ ಇಷ್ಟೇ ಶಿಸ್ತಿಂದ ಇರುವಂತ ಮನೆ ಅಂತ ನಿಮಗೆ ನೀವು ಹೇಳ್ಕೊಂಡಿರ್ತೀರಿ ಬಟ್ ಇರಲಿಲ್ಲ ಕ್ವಶನ್ ಬರೋದು ಇಷ್ಟು ವಾರಗಳು ಡಿಸಿಪ್ಲಿನ್ ಇರಲಿಲ್ಲ ಎಸ್ ರಾಜಣ್ಣ ಅವರ ಖಂಡಿತ ಸರ್ ನಾನು ಕಳೆದ ಕ್ಯಾಪ್ಟನ್ ಆದಾಗ ನಾನು ಅಲ್ಲಿ ನಿಂತ್ಕೊಂಡು ಹೇಳಿದ್ದು ಇದೇ ಮಾತು ಸರ್ ನಾವು ಈ ಹಿಂದೆ ಹೇಗಿದ್ದೋ ಗೊತ್ತಿಲ್ಲ ಈ ವಾರದ ಟಾಸ್ಕ್ ಅಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ಹೇಗಿದ್ದೀವಿ ಅಂತ ತಂತ ನಾವು ತೋರಿಸಿದೀವಿ ಬಿಗ್ ಬಾಸ್ಗೆ ಇನ್ನು ಮುಂದಿನ ಎಷ್ಟು ವಾರ ನಾವು ಇರ್ತೀವಿ ಅಷ್ಟು ವಾರನು ಇದೇ ರೀತಿ ಎನರ್ಜಿಯಿಂದ ಇದೇ ರೀತಿ ಶಿಸ್ತನ್ನ ನಾವೆಲ್ಲರೂ ಫಾಲೋ ಮಾಡೋಣ ಅಂತ ಹೇಳಿ ಒಂದು ಭರವಸೆ ತಗೊಂಡಿದ್ದೀವಿ ಸರ್ ಒಬ್ಬೊಬ್ಬರ ನೀವು ಸರ್ ಎಲ್ಲರೂ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಸರ್ ನೀವು ನೀವೇ ನೀವೆಲ್ಲ ಒಂದು ಒಪ್ಪಂದಕ್ಕೆ ಬರೋದು ಸೀರಿಯಸ್ಲಿ ಪ್ರಶಾಂತ್ ಅವರೇ ಸರ್ ಈ ಮನೆಯಲ್ಲಿ ಸರ್ ನೀವೊಬ್ಬರೇ ರಿಯಲ್ಲು ಮಿಕ್ಕಿದವರೆಲ್ಲ ಫೇಕ್ ಇಲ್ಲ ಸರ್ ಹೌದಾ ಎಲ್ಲ ರಿಯಲ್ ಇದ್ದಾರೆ ಸರ್ ಹೌದಾ ಸರ್ ನೀವು ಒಬ್ಬರೇ ಸರ್ ಈ ವಾರ ಪ್ರತಿ ವಾರದ ಥರ ಇನ್ಡಿಸಿಪ್ಲಿನ್ ರೂಲ್ಸ್ ಬ್ರೇಕ್ ಯಾವುದು ಕೇರ್ ಇಲ್ಲದೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ವಾರ ನೀವು ಒಬ್ಬರೇ ಸೊ ಯುವರ್ ದ ಓನ್ಲಿ ರಿಯಲ್ ಪರ್ಸನ್ ಬೆಳಕು ಹಾಕಿ ಪ್ರಶಾಂತ್ ಸರ್ ಹೇಳ ಸರ್ ಎಫರ್ಟ್ ಮಾಡ್ತಾ ಇದ್ದೆ ಸರ್ ಬಟ್ ಅದು ನಾಯಿ ಬಾಲ ಡೊಂಕಿದ್ದಂಗೆ ನಾನು ಹೇಳ್ತಾ ಏನು ರಿಯಲ್ ನೀವು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದೀರಿ ಹೇಗಿದು ಸಾಧ್ಯ ಅಂತ ಕೇಳ್ತಾರೆ ಮಿಸ್ ಆಯ್ತು ಸರ್ ಆಮೇಲೆ ತುಂಬ ಕಾಶಿಯಸ್ ಆಗಿರೋ ಟ್ರೈ ಮಾಡ್ತಾ ಇದ್ದೆ ಸರ್ ಬಟ್ ಓವರ್ ಸೈಟ್ ಇಂದ ಓವರ್ ಎಕ್ಸೈಟ್ಮೆಂಟ್ ಇಂದ ಥಿಂಕ್ ಐ ಕ್ರಾಸ್ ದಿ ಲೈನ್ ನನಗೆ ನಿಮ್ಮದು ರಾಜಣ್ಣ ಅವ್ರದ್ದು ಒಂದು ಎಕ್ಸ್ಟ್ರಾರ್ಡಿನ ಏನಂದ್ರೆ ಯಾವುದೋ ಒಂದು ರೂಲ್ ಬ್ರೇಕ್ ಮಾಡ್ತಿರಾ ಸರ್ ಅದನ್ನು ಯಾರು ತಂದು ಹೇಳೋಕ್ಕೂ ಇಬ್ಬರು ಒಂದು ಎಕ್ಸ್ಪ್ರೆಷನ್ ಕೊಡ್ತೀರಾ ಗೊತ್ತಾ ರಾಜಣ್ಣವ್ರು ಅವಾಗಷ್ಟೇ ಮಾಡಿರ್ತಾರೆ ಏನ್ ರಾಜಣ್ಣ ಅಲ್ಲೇ ಇರುತ್ತೆ ಯೋಚನೆ ಯೋಚನೆ ಮಾಡ್ತಾ ಮಾಡ್ತಾ ಇರೋದು ಇರೋದು ಅರುಣ್ ಸಾಗರ್ ಕಣ್ಣೀರಿಟ್ಟಿದ್ ಯಾಕೆ ಗೊತ್ತಾ ನೋಡೋಣ ಸ್ಮಾಲ್ ಬ್ರೇಕ್ ಹಂಗೆ ಒಂದು ದಿನ ಅಪ್ಪ ಅಮ್ಮ ಅಣ್ಣ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟಿರೋಕ್ ಸಾಧ್ಯ ಇಲ್ಲ ಹೀಗಿರುವಾಗ ಅರವತ್ತೈದು ದಿನ ತಮ್ಮ ತಮ್ಮ ಕುಟುಂಬವನ್ನ ಬಿಟ್ಟು ಅವರೊಡನೆ ಫೋನ್ ಅಲ್ಲೂ ಕೂಡ ಸಂಪರ್ಕ ಇಲ್ಲದೆ ಇದ್ರು ಸ್ಪರ್ಧಿಗಳು ಈ ವಾರ ಅವರಿಗೊಂದು ಅಪೂರ್ವ ಅವಕಾಶ ಸಿಕ್ಕಿತು ಕೆಲವು ನಿಮಿಷಗಳನ್ನ ಕುಟುಂಬದವರ ಜೊತೆ ಕಳೆಯೋ ಸುಯೋಗ ಕೂಡಿ ಬಂದಿತ್ತು ಈ ಅವಕಾಶನ ಎಲ್ಲರೂ ಬಳಸ್ಕೊಂಡಿದ್ ಹೆಂಗೆ ತಂದೆಯ ನೆನೆದು ಕಣ್ಣೀರಿಟ್ಟಿದ್ದ ಯಾಕೆ ಅರುಣ್ ಸಾಗರ್ ಈ ಎಲ್ಲಾ ಎಮೋಷನಲ್ ಮೂಮೆಂಟ್ಸ್ ಇಲ್ಲಿದೆ ನೋಡಿ ಈ ವಾರ ನಿಮ್ಮ ಮನೆಯವರೆಲ್ಲ ಬರ್ತಾರೆ ಬಿಗ್ ಬಾಸ್ ಮನೆಯನ್ನ ತುಂಬಾ ಇಷ್ಟ ಪಡ್ತಾರೆ ಕೆಲವರು ಕನಸಿನ ಅರಮನೆ ಅಂದ್ರು ಕೆಲವರು ಸ್ವರ್ಗ ಅಂದ್ರು ಕೆಲವರು ಮಾಯಾಲೋಕ ಅಂತಾನೆ ಹೇಳಿದ್ರು ಬಂದ ಮೇಲೆ ಈ ಮನೆಗೊಂದು ಹೊಸ ಕಳೆ ಬರುತ್ತೆ ಹೊಸ ಬಣ್ಣ ಬರುತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಬೇರೆ ಬೇರೆ ಚಾಯ್ಸಸ್ ಮಾಡಿದ್ರಿ ಕೆಲವರು ಏಳು ನಿಮಿಷ ಕೆಲವರು ಹದಿನೈದು ನಿಮಿಷ ಇನ್ ಕೆಲವರು ಇಪ್ಪತ್ತೈದು ನಿಮಿಷಗಳನ್ನು ಆಯ್ಕೆ ಮಾಡ್ತೀರಿ ಸಿಕ್ಸ್ಟಿ ಫೈವ್ ಡೇಸ್ ಅಂದ್ರೆ ಅರವತ್ತೈದು ದಿನಗಳ ನಂತರ ನಿಮಿಷಗಳ ಲೆಕ್ಕದಲ್ಲಿ ಸಿಕ್ಕದಂತ ಈ ಒಂದು ಕಾಂಟ್ಯಾಕ್ಟ್ ಈ ಒಂದು ಭೇಟಿ ಈ ಒಂದು ಸಿಚುವೇಷನ್ ಅವರ ಇಮೋಷನ್ ಯಾರು ಚೆನ್ನಾಗಿ ಅನುಭವಿಸಿದ್ರು ಅಲ್ಲಿ ಒಂದ್ ನಿಮಿಷ ಅಷ್ಟೇ ನಮ್ ಜೊತೆ ಇದ್ರು ವೈಫು ಎಲ್ಲ ಮಾತಾಡಿದ್ವಿ ಅವ್ರನ್ನ ಎಲ್ಲೂ ನಡಿಯೋಕೂ ಬಿಡ್ತಿರ್ಲಿಲ್ಲ ಅವ್ರು ಹಂಗೆ ಎತ್ಕೊಂಡು ಹೋದ್ರುಗೊಂಡ್ರು ಸರ್ಪಮ್ಮ ಅರುಣನ ಆ ಮೊಮೆಂಟ್ ಅನ್ನೋದಕ್ಕಿಂತ ಗೆ ಅದ್ರ ಹಿಂದೆ ಏನ್ ಪ್ರೊಸೆಸ್ ಇತ್ತು ಅಲ್ಲೂ ಅವ್ರು ಕಾಯ್ತಾ ಇದ್ದಿದ್ದು ನಾವ್ ಅವ್ರನ್ನ ನೋಡ್ತಾ ಇದ್ದಿದ್ದು ಇದ್ದು ಅವ್ರಿರ್ಬೋದು ರಾಜಣ್ಣ ಇರ್ಬೋದು ಅವರಿಬ್ರು ಅವ್ರ ವಯಸ್ಸಿಗೋಸ್ಕರ ಕಾಯ್ತಿದ್ ನೋಡಕ್ಕೆ ಖುಷಿ ಆಯ್ತು ಇನ್ಫ್ಯಾಕ್ಟ್ ನಾನು ಅರುಣ್ ಮದುವೆ ಆಗಿ ಬರ್ಬೇಕಾಗಿತ್ತು ಬಿಗ್ ಬಾಸ್ಗೆ ಇದೊಂದು ಫೀಲ್ ಮಾಡಕ್ಕೆ ಅಂತಾನು ಹೇಳ್ತಾ ಇದ್ದೆ ಸರ್ ನನಗೆ ಅರುಣ್ ಸರ್ ರಾಜಣ್ಣ ಮತ್ತು ರೂಪಿ ಇವರು ಮೂರು ಜನ ಆ ಥರ ಅನಿಸಿದ್ರು ಸರ್ ಅರುಣ್ ಸರ್ ಅಂತೂ ಅವರು ಒಂಥರ ನಮಗೆಲ್ಲ ಒಂದು ಮಾದರಿ ಥರ ಆಗ್ಬಿಟ್ರು ಸರ್ ಆ ಏಜಲ್ಲೂ ಎಂತ ಸರ್ ಯಾರೂ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಲ್ಲ ಸರ್ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ರು ನನಗೆ ಇನ್ಫ್ಯಾಕ್ಟ್ ಅದೇ ಹೈಲೈಟ್ ಆಫ್ ದ ವೀಕ್ ಅಂತ ಅನಿಸ್ತು ಸರ್ ಇನ್ಫ್ಯಾಕ್ಟ್ ನಾನು ಅದಕ್ಕೆ ಅತ್ಯುತ್ತಮವೂ ಅವ್ರಿಗೆ ಕೊಡ್ತೀನಿ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ರಾಜಣ್ಣ ಸರ್ ಯಾ ಎಷ್ಟು ಕ್ಯಾಮ್ರಾ ಇದೆ ಯಾರು ನೋಡ್ತಿದ್ದಾರೆ ಇದೇನು ಅವ್ರ ತಲೆಲಿಲ್ಲ ಸರ್ ಆ ಮೊಮೆಂಟ್ನ ನ ಅವ್ರು ಎಂಜಾಯ್ ಮಾಡಿದ್ರು ಅಂತ ನನಗೆ ಕಂಪ್ಲೀಟ್ ಆಗಿ ಅನಿಸ್ತು ಸರ್ ಅಂಡ್ ರೂಪಿ ಸರ್ ಪ್ರಾಬ್ಲಿ ರೂಪಿ ಅವರ ಅಪ್ಪ ಆ ಥರ ಅವನೇ ನೋಡಿರ್ಲಿಲ್ಲ ಇಲ್ಲಿ ತನಕ ಫಾರ್ ಫಸ್ಟ್ ಟೈಮ್ ಅವನೇ ಅಷ್ಟು ಬೆರಗಾಗ ಅವರಪ್ಪನ ಅಷ್ಟು ಎಂಜಾಯ್ ಮಾಡಿ ನೋಡ್ತಾ ಇದ್ದ ಸರ್ ಅಂದ್ರೆ ಅವರಪ್ಪ ಅವ್ರ ಮಧ್ಯೆ ಇಂಟ್ರಾಕ್ಷನ್ ಇಲ್ಲ ಅವರಪ್ಪ ಬೇರೆಯವ್ರ ಜೊತೆ ಇಂಟ್ರಾಕ್ಟ್ ಮಾಡೋದ್ನೂ ಅಷ್ಟು ಎಂಜಾಯ್ ಮಾಡಿಬಿಟ್ಟು ನೋಡ್ತಾ ಇರೋದನ್ನ ನಾನು ರೂಪಿಯಲ್ಲಿ ನೋಡಿದೆ ನನಗೆ ಒನ್ ಆಫ್ ದ ಬೆಸ್ಟ್ ಅನ್ಸಿದ್ದು ನನಗೆ ರಾಜಣ್ಣ ಅವ್ರದ್ದು ಆಮೇಲೆ ನಮ್ಮ ರೂಪೇಶ್ ಶೆಟ್ಟಿ ಆಮೇಲೆ ನಮ್ಮ ಅವರ ತಾಯಿ ಬಂದಿದ್ದು ಆ ಎನರ್ಜಿ ಎಲ್ಲರೂ ಈವನ್ ಎಲ್ಲರದು ಚೆನ್ನಾಗಿತ್ತು ಬಟ್ ನನಗೆ ರೂಪೇಶ್ ಶೆಟ್ಟಿ ಅವರ ತಂದೆಯಲ್ಲಿ ಕಂಡಿದ್ದೇನು ಅಂದರೆ ಅವರ ವಿನಯವಂತಿಕೆ ಆಮೇಲೆ ಒಬ್ಬ ತಂದೆಯಾಗಿ ಅವನನ್ನು ಯಾವತ್ತೂ ಅಪ್ಪಿರಲಿಲ್ಲ ಅಂತವರು ಅದು ನನಗೆ ತುಂಬ ಎಮೋಷನಲ್ ಆಗಿತ್ತು ಯಾಕೆಂದರೆ ನನಗೂ ಅಷ್ಟೇ ಆಕ್ಚುಲಿ ನನ್ನ ತಂದೆ ನನಗೆ ಐದೂವರೆ ವರ್ಷ ಇರ್ತಾವ ನಾನು ಕಳ್ಕೊಂಡಿದ್ದು ತಂದೆಯ ಪ್ರೀತಿ ಯಾವ ಅನ್ನೋದು ಬಹಳ ಮುಖ್ಯವಾಗುತ್ತೆ ಒಬ್ಬ ಮನುಷ್ಯನಿಗೆ ಆದರೆ ನನ್ನ ಜೊತೆ ನಮ್ಮ ಮಾವ ಮೋಹನ್ ರಾಯರ್ ಅಂತಿದ್ದಾರೆ ಅವರು ನನಗೆ ತಂದೆಯ ಪ್ರೀತಿಯನ್ನು ಕೊಟ್ಟರು ಬಟ್ ರೂಪೇಶ್ ಶೆಟ್ಟಿ ಅವರ ತಂದೆ ಬಂದಾಗ ನನಗೆ ನನ್ನ ತಂದೆ ತುಂಬ ನೆನಪಾಯಿತು ಅವತ್ತು ಹೇಳಿದ್ದೆ ನಾನು ನನ್ನ ತಂದೆ ನೆನಪಾದರೆ ನಾನು ತುತ್ತು ಹಾಲು ಅನ್ನ ತಿಂತೀನಿ ಅಂತ ಯಾಕೆಂದ್ರೆ ನನ್ನ ತಂದೆ ತಿನ್ನಿಸಿದ ಹಾಲು ಅನ್ನದಲ್ಲೇ ನನಗೆ ನನ್ನ ತಂದೆ ಕಾಣಿಸ್ತಾರೆ ಅವತ್ತು ಅವರ ತಂದೆ ಬಂದಾಗ ಭಾಳ ಫೀಲ್ ಮಾಡಿದೆ ಅವ್ರನ್ನ ಅಪ್ಕೊಂಡೆ ಅವರೊಳಗೆ ನನ್ನ ತಂದೆನ ಕಂಡೆ ಅಂದರೆ ಪ್ರತಿಯೊಬ್ಬರ ಒಳಗಿನ ಆ ಎಕ್ಸ್ಪ್ರೆಷನ್ನು ನನ್ನೊಳಗೆ ತುಂಬಿಕೊಳ್ತ ನಾನು ಇನ್ನೂ ಎನರ್ಜೆಟಿಕ್ ಆಗೋ ಕಾರಣ ಆಗಿದ್ದು ನನ್ನ ಹೆಂಡತಿ ಜೊತೆಗೆ ಬಂದವರ ಪ್ರತಿಯೊಬ್ಬರ ಜೊತೆ ನಾನು ಆ ಕ್ಷಣ ಬದುಕಿದ್ದು ಕೂಡ ನನಗೆ ಇಂಪಾರ್ಟೆಂಟ್ ಆಯಿತು ಸುದೀಪ್ ಅವರು ಪ್ರಶಾಂತ್ ಅವರೇ ನನಗೆ ತುಂಬ ಖುಷಿಪಟ್ಟಿದ್ದು ಕಾವ್ಯ ಅವ್ರ ತಾಯಿ ಸರ್ ಅವರ ಸರಳತೆ ಅವ್ರ ಮುಗ್ಧತೆ ಆಮೇಲೆ ರೂಪೇಶ್ ಶೆಟ್ಟಿ ಅವರ ತಂದೆ ಅವ್ರ ಯಕ್ಷಗಾನ ಕಲಾವಿದರು ಸರ್ ಇ ವಾಸ್ ಸೋ ಸಿಂಪಲ್ ಡೌನ್ ಟು ಅರ್ತ್ ಅವರು ಎಲ್ಲರನ್ನ ಮಾತಾಡಿಸಿದ್ದು ಎಕ್ಸ್ಟ್ರಾಡ್ನರಿ ಸಿಂಪ್ಲಿಸಿಟಿನ ಪರ್ಸೋನಿಫೈ ಮಾಡಿದ್ರು ಸರ್ ಅಷ್ಟು ಆಗಿದ್ರು ಎಲ್ಲರೂ ಲೀವ್ ಮಾಡಿದ್ರು ಸರ್ ಬಟ್ ಹೈಲೈಟ್ ವಾಸ್ ರೂಪೇಶ್ ರಾಜಣ್ಣ ಆ್ಯಂಡ್ ರೊಮ್ಯಾಂಟಿಕ್ ಆಗಿ ಅದನ್ನು ಲಿವ್ ಮಾಡಿದ್ದು ಆ ಮೂಮೆಂಟನ್ನು ಚೆರಿಷ್ ಮಾಡಿದ್ದು ಅರುಣ್ ಸಾಗರ್ ಅವರು ಸರ್ ಮೊದಲನೇದಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಬಿಗ್ ಬಾಸ್ಗೆ ಬಿಕಾಸ್ ಲೈಫಲ್ಲಿ ನನ್ನ ತಂದೆ ಬಗ್ಗೆ ನಾನು ಒಂದು ಮರೆಯಲಾಗದ ಕ್ಷಣ ಅಂತ ಹೇಳೋದಕ್ಕೆ ಏನೂ ಇರಲಿಲ್ಲ ಬಟ್ ಅದನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು ಬಿಗ್ ಬಾಸ್ ಸರ್ ನಾನು ನಿಮಗೂ ಹೇಳಿದ ಸ್ಟೇಜಲ್ಲಿ ನನಗೆ ಒಂದೇ ಒಂದು ಆಸೆ ಅಪ್ಪನ್ನ ಇಲ್ಲಿ ಹಗ್ ಮಾಡಬೇಕು ಅಂತ ನಾನು ಲೈಫಲ್ಲಿ ಸಿಕ್ಕಿರೋ ಮೊದಲ ಹಗ್ಗು ಅದು ಬಿಗ್ ಬಾಸ್ ಮನೆಯಲ್ಲಿ ಸರ್ ಅದಕ್ಕೆ ನಿಮಗೆ ಆ್ಯಂಡ್ ಬಿಗ್ ಬಾಸ್ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಯಾರ್ದು ನಂಗೆ ತುಂಬ ಲೈಕ್ ಆಯಿತು ಅಂತಂದರೆ ಒಂದು ಮೊದಲನೇದಾಗಿ ನಮಗೆ ಅರುಣ್ ಸಾಗರ್ ಅವರು ಅಂದರೆ ಎಲ್ಲರ ಕನೆಕ್ಷನ್ಸು ಇಲ್ಲಿ ಈ ವಾರ ಹೇಗಿತ್ತು ಅಂತಂದ್ರೆ ಸಂಬಂಧದ ಗಾಢವಾದ ಪ್ರೀತಿಯನ್ನ ತಿಳಿಸುವಂತ ಒಂದು ವಾರ ಆಗಿತ್ತು ಒಂದು ಸ್ಯಾಟಿಸ್ಫೈಯಿಂಗ್ ವಾರ ಆಗಿತ್ತು ಅರುಣ್ ಸಾಗರ್ ಅವರ ಒಂದು ಏಳು ನಿಮಿಷ ಅಂತ ನಾವು ಒಂದು ಅರ್ಧ ಗಂಟೆ ಅಂತ ಅನ್ಕೊಂಡಿದ್ವಿ ಆ ಏಳು ನಿಮಿಷದಲ್ಲಿ ನಮ್ಗೆಲ್ಲರಿಗೂ ಒಂದು ಪಾಠ ಹೇಳ್ಕೊಟ್ರು ಒಂದು ಗಂಡ ಹೆಂಡತಿ ಅಷ್ಟು ವರ್ಷಗಳ ಕಾಲದ ಅವರ ಜರ್ನಿ ಹೇಗಿತ್ತು ಅನ್ನುವಂಥದ್ದು ಆ ಏಳು ನಿಮಿಷದಲ್ಲಿ ನಮ್ಗೆ ತಿಳಿಸ್ಕೊಟ್ರು ಸೊ ಓವರ್ ಆಲ್ ಆಗಿ ಇಟ್ ವಾಸ್ ಅ ಬ್ಯೂಟಿಫುಲ್ ವೀಕ್ ಸರ್ ನಮ್ ಕೈಗೆ ಬಿಸಿ ತಾಗದೆ ಬಿಸಿ ಅನುಭವ ಆಗೋದಿಲ್ವಂತೆ ಅದೇ ತರ ಹೊರಗಿನಿಂದ ಕೂತು ನೋಡಿದಾಗ ದಿನ ಬಿಟ್ಟಿರೋಕ ಆಗಲ್ವಾ ಹಿಂಗೆಲ್ಲ ನಾಟಕ ಅನ್ಕೊಂತಿದ್ರಂತೆ ರೂಪೇಶ್ ರಾಜಣ್ಣ ಸ್ವತಃ ರೂಪೇಶ್ ರಾಜಣ್ಣ ಅವರಿಗೆ ಆದ ಅನುಭವ ಹೇಗಿತ್ತು ಗೊತ್ತಾ ಕಿಚ್ಚನ ಮುಂದೆ ಹೇಳ್ಕೊಂಡಿದ್ದೇನು ರಾಜಣ್ಣ ಸರ್ ಆಕ್ಚುಲಿ ಕಳೆದ ಸೀಸನ್ಗಳಲ್ಲಿ ನಾನು ಕೂತ್ಕೊಂಡು ನೋಡ್ಬೇಕಾದ್ರೆ ಮಧ್ಯಭಾಗದಲ್ಲಿ ಅವರು ತಂದೆ ತಾಯಿ ಬಂದಾಗ ಸಾಕಷ್ಟು ಕಂಟೆಸ್ಟೆಂಟ್ಗಳು ತುಂಬಾ ಅವರ ಎಕ್ಸ್ಪ್ರೆಷನ್ಸ್ನ ನೋಡಬೇಕಾದ್ರೆ ಇದೇನಿದು ಎರಡು ತಿಂಗಳು ಮೂರು ತಿಂಗಳಿಗೆ ಇವರು ಈ ರೀತಿ ನಡ್ಕೋತಾರಲ್ಲ ಅಂತ ತನ್ನ ರೀತಿ ಅನ್ನಿಸ್ತಾಯಿತ್ತು ಬಟ್ ಅದ ನಿಜವಾದ ಅನುಭವ ನನಗಾಯಿತು ಸರ್ ಇಲ್ಲಿ ಏನು ಅಂತಂತ ಹೇಳಿ ನಿಜಕ್ಕೂ ಎಷ್ಟು ಧನ್ಯವಾದ ಹೇಳಬೇಕು ಅಂತಂತ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿಯಾಗಿದ್ದು ಸರ್ ಈ ವಾರದಲ್ಲಿ ನನಗೆ ಸಿಕ್ಕಾಪಟ್ಟೆ ಒಂದು ಅರುಣ್ ಅವ್ರದ್ದು ಹೇಗೆ ಅಂತಂತಂದರೆ ನಾನು ಹೇಳಿದೆ ಅವ್ರಿಗೆ ಆಗಲೇ ಅರುಣ್ ಅವ್ರ ವೈಫು ಬಿಗ್ ಬಾಸ್ ಮನೆಯೊಳಗೆ ಎಲ್ಲಿದ್ರು ಅಂತಂತಂದರೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಅವ್ರು ಹೆಗಲ ಮೇಲೆ ಇದ್ರು ಅಂತದಂತ ಹೇಳಿ ಅಷ್ಟು ಖುಷಿಪಟ್ರು ಸರ್ ಜೊತೆಗೆ ಬಂದು ನಾನು ಸಂಬರ್ಗಿ ಅವರ ತಾಯಿ ಮತ್ತೆ ಅವ್ರ ಮಗನ ಒಂದು ಸಂಬಂಧದ ಬಗ್ಗೆ ಭಾಳ ಒಂಥರ ತುಂಬ ಖುಷಿ ಆಯ್ತು ಕಾವ್ಯ ಅವರು ಅಮ್ಮನ ಜೊತೆ ಬೆರ್ತಿದ್ದ ನನಗೆ ಖುಷಿ ಆಯ್ತು ನನ್ನೊಂದು ಪ್ರಶ್ನೆ ಇದೆ ರಜಣ್ಣ ನೀವು ನಿದ್ದೆ ಕಣ್ಣಲ್ಲಿ ಹೋಗ್ಬಿಟ್ಟು ಕಾಲಿಗೆ ಬಿದ್ದರು ಇಲ್ಲ ಆವಾಗವಾಗ ಎಂಟಿ ಕಾಲಿಗೆ ಇರ್ತೀವಿ ಸರ್ ಇಲ್ಲ ಸರ್ ನನಗೆ ಹೇಗೆ ಅನಿಸ್ತು ಅಂತಂದ್ರೆ ಇವತ್ತು ನನಗೆ ಲೈಟ್ ಆಫ್ ಆಯಿತು ಲೈಟ್ ಆಫ್ ಆದಾಗ ಮೇ ಬಿ ಬರಲ್ಲ ಬೆಳಿಗ್ಗೆ ಅಂತಂತ ಹೇಳಿದ್ರು ಕೆಲವರಿಲ್ಲ ಸರ್ ಬೆಳಿಗ್ಗೆ ಬಿಡಿ ನೀವು ಮಲಗಿ ಅಂತ ಅಂತೇಳಿ ನಾನು ಮಲಗಿದ್ದೆ ನಿದ್ದೆ ಬಂದ್ಬಿಡ್ತು ಅದಾದಮೇಲೆ ಇವರೆಲ್ಲ ಬಂದು ಇಲ್ಲ ಟಾಯ್ಲೆಟ್ ಆಗ್ತಾನೆ ಟಾಯ್ಲೆಟಲ್ಲ ಕ್ಲೀನ್ ಮಾಡಿ ಬಂದಿದೆ ಟಾಯ್ಲೆಟ್ ಏನೋ ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತಂದ್ರು ಇಷ್ಟೊತ್ತಿನಲ್ಲಿ ಟಾಯ್ಲೆಟ್ ಪ್ರಾಬ್ಲಮ್ ಏನೇ ಕರಿತವ್ರೆ ಅಂತಂದ್ಬಿಟ್ಟು ಬಂದೆ ಬಟ್ ನನಗೆ ಸರ್ ನಮ್ಮ ಮನೆಯವರನ್ನ ನಾನು ದೇವ್ರ ರೀತಿ ನೋಡ್ತೀನಿ ಸರ್ ಎರಡನೇದಾಗಿ ನನ್ನ ತಾಯಿ ರೀತಿ ನೋಡ್ತೀನಿ ಅನ್ಸಿತ್ತು ಸರ್ ನನಗೆ ಯಾವತ್ತ ಒಂದಿನ ಇಷ್ಟೆಲ್ಲ ನಾನು ಏನೇನು ಮಾಡಿಲ್ಲ ಇದನ್ನೆಲ್ಲ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ಕ್ಷಮಾಪಣಾ ಮನೋಭಾವ ಮತ್ತು ಅವರಲ್ಲಿ ಹೆಚ್ಚು ಪ್ರೀತಿಯನ್ನು ನೋಡಿಕೋಗಿ ನನ್ನ ಹೃದಯದಿಂದ ನಾನು ಅವ್ರನ್ನ ಕಾಲ್ ಮುಟ್ಟಿದೆ ಸರ್ ಇದು ನನ್ನ ಫಸ್ಟ್ ಟೈಮ್ ಸರ್ ಅದಂತೂ ನಾನು ಮರೆಯೋದಕ್ಕಾಗಲ್ಲ ನನಗೆ ಗೊತ್ತೇ ಇಲ್ಲ ಸರ್ ಅದೇನಾಯ್ತು ಅಂತ ಹೇಳಿ ನಾನು ತುಂಬಾ ಮಗು ತರ ಖುಷಿ ಪಟ್ಟೆ ಸರ್ ಹೊರಗೆಲ್ಲ ಶೋ ಆಫ್ ಹೆಂಡತಿ ಮುಂದೆ ಮೀಟ್ ನಂಬರ್ ಗೇಮ್ ಗುರೂಜಿ ಹೆಂಡತಿ ಮಕ್ಕಳನ್ನ ಕಂಡ ತಕ್ಷಣ ಯಾಕೆ ಮಾತೇ ಆಡಲಿಲ್ಲ ಕೈ ಕೈ ಹಿಡಿದು ಖುಷಿ ಪಡ್ಲಿಲ್ಲ ನಿಜಕ್ಕೂ ಅವತ್ ಏನಾಯ್ತು ಅವ್ರ ಮಾತಲ್ಲೇ ಕೇಳಿ ಅರೆ ವರ್ಧನವ್ರೆ ಹೇಳಿ ಸರ್ ನಿಮ್ಮ ಹೆಂಡತಿ ಬಂದ್ರೆ ಮನೆಯೆಲ್ಲ ಎತ್ಕೊಂಡು ತಿರುಗಾಡ್ತೀನಿ ಅಂತ ಹೇಳ್ತಾ ಇದ್ರಿ ಕರೆಕ್ಟ್ ಬಂದಾಗ ನಡೆದಿದ್ದೆ ಬೇರೆ ರಾಜಣ್ಣ ಅವ್ರು ಹೇಳಿತ್ತಾರ ನಮ್ಮ ಮುಂದೆ ಒಂಥರ ಶೋ ಆಫ್ ಹೆಂಡತಿ ಬಂದಾಗ ಮೀಟರ್ ಆಫ್ ವೈ ಸರ್ ನಾನು ನಾನು ಇಂತೀನಿ ಎಲ್ಲ ಮ ಎಲ್ಲ ಜಾಗ ನಾನೇ ಅದು ತೋರಿಸಿದ್ದು ಬಿಗ್ ಬಾಸ್ ಮನೇಲಿ ಎಲ್ಲರಿಗೆ ಎಲ್ಲಕ್ಕಿಂತ ನಾನು ತೋರಿಸ್ದೆ ಆದರೆ ನಾನು ಕಂಡ್ರೆ ನಾನು ತುಂಬ ಹೆದರ್ತೀನಿ ಅದು ಗೌರವದಿಂದ ನಡ್ಕತ್ತೀನಿ ಗೌರವದಿಂದ ಮಾತಾಡ್ತೀನಿ ಹಾಗಾಗಿ ನನ್ನ ಮನೇಲಿ ತುಂಬ ಏನಾದರೂ ಖುಷಿಯಾದ್ರೆ ಕಾಲಿಗೆ ಬೀಳ್ತೀನಿ ಇಲ್ಲಿ ಹಂಗೆ ಅನ್ನಿಸ್ತಲ್ಲ ಮಗಳು ಬಿಟ್ಟು ಬಂದಾಗ ನಂಗೆ ತುಂಬ ದುಃಖ ಆಗ್ಬಿಡ್ತು ಈ ದುಃಖ ಹಂಚ್ಕೊಬಿಟ್ರೆ ಇನ್ ಬೇಜಾರಾಗುತ್ತೆ ಅಂತ ತುಂಬಾ ನೋಂದಕೊಂಡು ಸುಮ್ಮನೆ ಆಗ್ಬಿಟ್ಟೆ ಸರ್ ಮಗಳು ಬರ್ಲಾ ನಾನು ನಮ್ಮ ಬಂದ್ರು ನಾನು ಅತ್ತೆ ಏನು ಮುಟ್ಟಿ ಮಾತಾಡ್ಸೋದ್ರು ಕಮ್ಮಿ ಭಾಳ ಕಮ್ಮಿ ಆಗ ಇವರು ಕೈ ಮುಟ್ಟಿ ಹೆಗಲ ಮೇಲೆ ಕೈ ಹಾಕಿ ನಂಗೆ ನಾಚಿಕೆ ಜಾಸ್ತಿ ಆಗ್ತದೆ ಸರ್ ಅಲ್ಲ ಸ್ವಾಮಿ ಈಗ ಐದು ನಿಮಿಷ ಬಿಟ್ಟು ಮಗಳು ಬಂದರು ತಾನೆ ಬಂದ್ರು ಅದಾದ್ಮೇಲೆ ಹಂಗೇ ಇದ್ರಲ್ಲ ಮಾತಾಡ್ಸೋದು ಏನು ಇಲ್ವಲ್ಲ ಅಲ್ಲಿ ಅದೇ ಅವರೇ ಮಾತಾಡ್ಲಿ ಏನು ಹೇಳಲ್ಲ ಸರ್ ನಮ್ಮ ಲೈನೇ ಕರೆಕ್ಟು ರಾಜಣ್ಣ ಅವರು ಹೇಳಿದ್ದು ಅವ್ರು ಬರೋಕ್ಕಿಂತ ಮುಂಚೆ ಶೋ ಆಫು ಮೇಲೆ ಮೀಟರ್ ಆಫು ಅಂತ ಎಲ್ಲರಿಗೆ ಬಂದಿದ್ದು ಏನಪ್ಪಾ ಅಂದ್ರೆ ಬರೀ ಟಾಸ್ಕಲ್ಲಿ ಮಾತ್ರ ಅಲ್ಲ ಈ ವಿಚಾರದಲ್ಲಿ ಇವರು ದೋ ದೋಸೆ ತಿರುಗಿಸ್ತಾರಲ್ಲ ಸರ್ ನಿಮ್ಮ ಪ್ರಕಾರ ನಿಮ್ಮ ಮಗಳು ಯಾರತ್ರ ಜಾಸ್ತಿ ಮಾತಾಡಿದ್ದು ಹತ್ರ ಅಮೂಲ್ಯನ ಹತ್ರ ಅಮ್ಮ ಅನುಪಮ್ಮ ಇವ್ರ ಹತ್ರನೂ ಮಾತಾಡ್ತಾ ಇದ್ರು ಅವ್ರ ಈ ಕಡೆ ಬಂದ ಮೇಲೆ ಕನ್ಫೆಷನ್ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಹರಟೆ ಹೊಡೆದಿದ್ದು ಬಿಗ್ ಬಾಸ್ ಹತ್ರ ಜಾಸ್ತಿ ಎಷ್ಟೊತ್ತು ಮಾತಾಡಿದ್ರು ಅಂದ್ರೆ ನಮಗೆ ಅಲ್ಲಿ ಎ ಸಿ ಕಮ್ಮಿ ಮಾಡಿ ಅಂತ ಸ್ವಲ್ಪ ಬಿಗ್ ಬಾಸ್ಗೆ ಬೈದ್ರು ಎಲ್ಲಾದ್ರು ಮಾಡ್ಕೊಂಡೋಗ್ಯಾರು ಬಟ್ ಜಾಸ್ತಿ ಸಿಕ್ಕಾಬಿಡೋ ಟೈಮು ಹರಟೆ ಹೊಡ್ಕೊಂಡು ಕೂತಿದ್ದು ಬಿಗ್ ಬಾಸ್ ಹತ್ರ ನಿಮ್ಮ ಮಗಳು ಇಲ್ಲಿ ಮಾತಾಡಲಿಲ್ಲ ಮಾತಾಡಲ್ಲ ಬಿಟ್ಟಿದ್ಲ ನಾವು ಭಯ ಬಿದ್ದ ಸುಮ್ಮನೆ ಆಗ್ಬಿಟ್ಟೆ ನೀವು ಕಂಫರ್ಟೇಬಲ್ ಮಾಡಲಿಲ್ಲ ಸ್ವಾಮಿ ಎಂಟಿ ವಿಚಾರ ಎಂಟಿ ಭಯದಲ್ಲಿ ನಿಜ ಸರ್ ಬಿಗ್ ಬಾಸ್ಗೆ ನೀವು ಬರ್ಬೇಕು ಕಿಚ್ಚನ್ ಗೆ ಡಿಮ್ಯಾಂಡ್ ಮಾಡಿದ್ಯಾರು ಬಾದಶಾ ಸುದೀಪ್ ಹೇಳಿದ್ದೇನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಇದೊಂದು ವಿಚಾರ ನಡಿಬೇಕು ಅಂದ್ರೆ ಏನ್ ನಡಿಬೇಕಂತೆ ಗೊತ್ತಾ ಒಬ್ಬೊಬ್ಬ ಸ್ಪರ್ಧಿನೂ ಕಿಚ್ಚನ ಮುಂದೆ ಇಟ್ಟ ಬೇಡಿಕೆ ಏನು ನೀವು ಬಂದ್ಬಿಡಿ ಸರ್ ಸ್ಪರ್ಧಿಯಾಗಿ ಅಂತ ಮನವಿ ಮಾಡ್ಕೊಂಡಿದ್ಯಾರು ಮಂಗಳ ಗೌರಿಗೆ ಹುಡುಗ ಬೇಕಂತೆ ಇದಕ್ಕೆಲ್ಲ ಆರ್ಡಿ ಕಟ್ಔಟ್ ಸುದೀಪ್ ರಿಯಾಕ್ಷನ್ ಹೆಂಗಿತ್ ಗೊತ್ತಾ ನಾವು ಹೇಳೋದಲ್ಲ ನೀವು ನೋಡ್ಬೇಕು ಈ ಸೀಸನ್ ಬಂದಿದ್ದಾಯ್ತು ಹೋಗಿದ್ದಾಯ್ತು ಎಲ್ಲ ಆಯ್ತು ಕರೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು ಇದೊಂದು ವಿಚಾರ ಈ ಮನೆಯಲ್ಲಿ ಇನ್ನು ನಡಿಬೇಕು ಅಂತ ಒಂದು ಆಸೆ ಇದ್ರೆ ಏನದು ಜಗಳ ಸರ್ ಯಾರೊಟ್ಟಿಗೆ ಸಂಬರ್ಗಿಯವರು ಮತ್ತೆ ಅಮಲಿಯವರ ಜೊತೆ ಸರ್ ಅವ್ರೊಟ್ಟಿಗೆ ಓಕೆ ಅಂದ್ರೆ ನಾನು ಹೇಳ್ತಾರೆ ಇದ್ರಲ್ಲೇ ಅಲ್ಲ ಈ ಮನೆ ಒಳಗೆ ನಿಮ್ಮ ಮಧ್ಯ ಸಾರಿ ಯಾರಾದರೂ ಬರೋದಿರ್ಬೋದು ಮಾಡೋದಿರ್ಬೋದು ಇನ್ನೊಂದ್ ಇರ್ಬೋದು ಏನೇ ಇರಬಹುದು ಎನಿಥಿಂಗ್ ಅಂಡರ್ ದ ಸನ್ ಬಿಗ್ ಬಾಸ್ ಇದೊಂದು ನಡೆದ್ರೆ ಆಯ್ತದೆ ಇದೊಂದು ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಇದ್ರೆ ಒಳಗಡೆ ಬಂದ್ಬಿಡಿ ಸರ್ ಸಾಕು ಒಳಗಡೆ ಬಂದ್ಬಿಡಿ ಸರ್ ಅದೊಂದು ಬಿಟ್ರೆ ಸರ್ ಸರ್ ಫುಲ್ ಹ್ಯಾಪಿ ಸರ್ 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 ನೆಕ್ಸ್ಟ್ ಆರ್ಯವರ್ಧನ್ ಅವ್ರು ಏನ್ ಹೇಳ್ಬೇಕು ಅಂತ ನೀವೇ ಹೇಳ್ಕೊಟ್ಬಿಟ್ರಿ ಈಗ ನಿಂತಿ ಆರ್ಯವರ್ಧನ್ ನಿಮ್ಗೆ ಸರ್ ನನಗೆ ನಿಮ್ಮ ಮಿಸ್ಸಸ್ ನಿಮ್ಮನ್ನು ಒಟ್ಟಿಗೆ ನೋಡಬೇಕಂತ ಆಸೆ ಬಿಗ್ ಬಾಸ್ ಬಿಗ್ ಬಾಸ್ ಒಳಗೆ ಹೌದು ಎರಡಿದೆ ಸರ್ ಅದಕ್ಕೆ ಹೇಳಿ ಒಂದು ನಿಮ್ಮನ್ನು ನೋಡೋದು ನಿಮ್ಮ ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ದು ಸುದೀಪ್ ಸರ್ ಯಾವತ್ತೋ ಒಂದು ದಿನ ಬರ್ತಾರಂತೆ ಅಡಿಗೆ ಮಾಡ್ತಾರಂತೆ ನಮ್ಮ ಹತ್ರ ಮಾತಾಡ್ತಾರೆ ಅಂತ ಸೊ ಈ ಅಲ್ಲಿ ಆದ್ರೆ ತುಂಬಾ ಇಷ್ಟ ಸರ್ ಇನ್ನೊಂದು ಈ ಮನೆಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ದಿರೋ ಅಂತ ಒಂದು ವಿಷಯ ಡೇ ಟೈಮಲ್ಲಿ ಒಂದು ಎರಡು ಗಂಟೆ ನಿದ್ದೆ ಮಾಡೋದು ಸರ್ ಓಕೆ ಡನ್ ಓಕೆ ಪ್ರಶಾಂತ್ ಅವರೇ ಸರ್ ನೀವು ಒಳ್ಳೆ ಕುಕ್ಕು ಗೊತ್ತು ನೀವು ಅಲ್ಲಿ ಮನೆಗೆ ಬಂದು ಒಂದು ಯಾವುದೋ ಚಿಕನ್ ಐಟಮ್ ಮಾಡಿ ಒಂದು ನಮ್ಮ ಜೊತೆ ಊಟ ಮಾಡಿದ್ರೆ ಅದೊಂದು ದೊಡ್ಡ ಸೌಭಾಗ್ಯ ಆಗಿಬಿಡ್ತೀನಿ ಓಕೆ ದೀಪಿಕಾ ಅವರೇ ಸರ್ ನಾನು ಇಲ್ಲಿಗೆ ಬರೋದೇನೆ ಸಸ್ಪೆನ್ಸ್ ಆಗಿ ಲಾಸ್ಟ್ ಟೈಮ್ ಬಂದಿದ್ರಿ ಸೊ ಈ ಸರಿ ನಾನು ಸಸ್ಪೆನ್ಸ್ ಆಗಿ ನಿಮ್ಮನ್ನ ಈ ಮನೇಲಿ ನೋಡೋದಕ್ಕೆ ಶಫ್ ಪಡ್ತೀನಿ ಸರ್ ಅರುಣ್ ಅವರೇ ಒಂದು ನಾನು ಕ್ಯಾಪ್ಟನ್ ಆಗೋದು ಹಾಂ ಇನ್ನೊಂದು ನೀವು ನಮ್ಮ ಜೊತೆ ಒಂದು ಇಡೀ ದಿನ ಒಬ್ಬ ಕಂಟೆಸ್ಟೆಂಟ್ ತರ ಬಂದು ನಮ್ಮ ಜೊತೆ ಇದ್ದು ಹೋಗಬೇಕು ಅಮೂಲ್ಯ ಅವರೇ ನಿಮಗೆ ಸರ್ ಸೇಮ್ ಸರ್ ಯಾವಾಗ್ಲೂ ಇವರೆಲ್ಲ ಹೇಳ್ತಿರ್ತಾರೆ ಅಂದ್ರೆ ಅವರ ಸೀನಿಯರ್ಸ್ ಆಗಿರೋದ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ ಸುದೀಪ್ ಸರ್ ಬರ್ತಾರೆ ಒಂದಿನ ಸುದೀಪ್ ಸರ್ ಬರ್ತಾರೆ ಅಂತ ಸೊ ನನಗೆ ಗೊತ್ತಿಲ್ಲ ನಾನು ಯಾವಾಗ ಹೋಗ್ತೀನಿ ಎಷ್ಟು ದಿನ ಇರ್ತೀನಿ ಅಂತ ಬಟ್ ನಾನು ಇರಷ್ಟರಲ್ಲಿ ನೀವು ಒಂದಿನ ಮನೇಲಿ ಬಂದಾಗ ನಾನು ಇಲ್ಲಿ ಇರ್ಬೇಕು ಅಂತ ಆಸೆ ಸರ್ ದಿವಿ ಅವರೇ ಸರ್ ಆಲ್ಮೋಸ್ಟ್ ಎಲ್ಲ ಫೌನ್ ಒಂದು ಬೈಕ್ ಓಡ ಸರ್ ಇಲ್ಲ ಇಲ್ಲ ಬೈಕ್ ಓಡಿಸೋರು ನಿಮ್ಮ ಜೊತೆ ಓಡ ಬರಬೇಕು ಸರ್ ಅದೇ ನಾನು ನೋಡಿ ಇಲ್ಲೂನು ನಾನು ಪ್ರಾಪರ್ಟಿ अराउंड ಅವರೇ ಒಂದು ಪ್ರಾಪರ್ಟಿ ಅವ್ರು ಯಾರೋ ಬರಬೇಕು ಅವ್ರಿಗೆ ಬರಕ್ ಸೊ ನಾನು ಅದನ್ನ ಕುತ್ಕೊಂಡು ಬಂದ್ರೆ ಅವ್ರ ಒಳಗ್ ಬರ್ತಾರಲ್ಲ ಸರ್ ಇಲ್ಲ ಸರ್ ವಾಸುಕಿ ಮತ್ತೆ ನೀವು ಒಟ್ಟಿಗೆ ಬಂದಿದ್ರಿ ಅಲ್ವಾ ಅದನ್ನ ನೋಡಿದ್ದೆ ಹಾಗೆ ನೀವು ಮತ್ತೆ ಅಭಿ ಬರ್ಬೇಕಂತ ಆಸೆ ಯಾವಾಗಲೂ ಹೇಳ್ತಾ ಇದ್ದೆಲ್ಲ ಐದ್ ನಿಮಿಷ ಮೈಕ್ ಬಿಗ್ ಬಾಸ್ ತೆಗೆದ್ಬಿಟ್ಟು ನಿಮ್ಗೆ ಎಲ್ಲ ಹೇಳ್ತೀನಿ ಇವ್ರೊಬ್ಬರ ಸಾಬೂನ್ ಸ್ಲೋ ಇದೆ ಸರ್ ಏನ್ ಹೇಳಿದ್ರು ಕನೆಕ್ಟ್ ಆಗಲ್ಲ ಐದ್ ನಿಮಿಷ ತೆಗೆದ್ರೆ ಚೆನ್ನಾಗಿರುತ್ತೆ ಸರ್ ನೀವೇ ಬರ್ಬೇಕು ಸರ್ಪ್ರೈಸಿಂಗ್ ಆಗಿ ಅಂತ ಏನಿಲ್ಲ ಸೊ ನೀವು ಬಂದ್ರೆ ನಮ್ ಖುಷಿ ಆಗುತ್ತೆ ಜೊತೆಗೆ ಒಂದ್ ಕರೇಟಲ್ ಕೊಳಿಬೇಕು ಇಲ್ಲ ಬೇಡ ಸರ್ ಚಿಂತೆ ಬೇಡ ನೀವು ಬಂದ್ರೆ ಸಾಕು ಸರ್ ಜೊತೆಗೆ ಅಂತ ನಾನು ಹೇಳಕ್ ಹೋದ್ರಿ ಏನ್ ಹೇಳ್ಬಿಡಿ ಇಲ್ಲ ಸರ್ ಇವರೆಲ್ಲ ಕೆಲವೊಂದು ಲವ್ ಸ್ಟೋರಿಗಳನ್ನು ಕೇಳಿ ಕೇಳಿ ಇನ್ಸ್ಪೈರ್ ಆಗಬಿಟ್ಟಿದ್ದೀನಿ ನಾನು ಯಾವ ಬಿಗ್ ಬಾಸ್ ಅತ್ರನೂ ನಾನು ಹೇಳಿದ್ದೆ ಓಯಿಲ್ ಕಾರ್ಡ್ ಎಂಟ್ರಿಗೆ please handsome ಒಂದು ದೊಡ್ಡದن ಕಾದಿಸಿ ನಾನು ಯಾವ ವ್ಯಾಪಾರ ಕಳಿಸ್ತಾ ಇದ್ದೀರಿ ಅಯ್ಯೋ ನನಗೆ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಗೊತ್ತಾ ಇವಾಗ ರಾಕೇಶ್ ನಿಮ್ದು ಅಣ್ಣ ನೀವು ಬರಬೇಕು ಅಂಡ್ ಇನ್ನೊಬ್ರು ಯಾರೋ ಚೆನ್ನಾಗಿರೋರ್ ವೈಲ್ಡ್ ಕಾರ್ಡ್ ಎಂಟ್ರಿ ಬರಬೇಕು ಅಂಡ್ ಒಂದಿನ ಈ ಮನೇಲಿ ಪಾರ್ಟಿ ಮಾಡಬೇಕು ಅಂತ ಆಸೆ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಏನಿವೆ ಕಾವ್ಯ ಅವರಷ್ಟು ಸೋಂಬೇರಿ ಯಾರೂ ಇಲ್ವಾ ಪ್ರಶಾಂತ್ ಏನು ಕೆಲಸ ಮಾಡೋದೇ ಇಲ್ವಾ ರಾಜಣ್ಣ ರಾಕೇಶ್ ಕೂಡ ಸೋಮಾರಿನ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವೊಬ್ಬರೇನ ಕೆಲಸ ಮಾಡೋದು ಬೇರೆಯವ್ರಿಗೇನು ಮಾಡೋದೇ ಇಲ್ವಾ ಗುರುಜಿಗೆ ಆರ್ಯವರ್ಧನ್ ಹೇಳಿದ್ದೇನು ಆರ್ಯವರ್ಧನ್ ಸರ್ ಒಂದು ಮಾತನ್ನು ಹೇಳ್ತೀರಿ ತಾವು ಕಾವ್ಯ ಅವರಷ್ಟು ಸೋಂಬೈರಿ ಯಾರು ಇಲ್ಲ ಅಂತ ಹೌದು ಸರ್ ಇದು ನೀವು ಹೇಳಿದ್ದು ಪ್ರಶಾಂತ್ ಅವ್ರ ಪ್ರಶಾಂತ್ ಅವ್ರ ಹೊರಗಡೆ ಹೋಗ್ತಾರೆ ನಂತರ ರೂಪೇಶ್ ಅವ್ರ ಹತ್ರ ಮಾತಾಡ್ತಾ ಸತಿ ದೋಸೆ ಮಕ್ಷ ಹಾಕ್ತಾ ಪ್ರಶಾಂತ್ ಅವರು ಏನು ಕೆಲಸ ಮಾಡಲ್ಲ ಅಂತ ಹೇಳ್ತೀರಿ ಸರ್ ಅದಾದ್ಮೇಲೆ ರಾಜಣ್ಣ ಅವರಿಗೆ ಡೈರೆಕ್ಟ್ ಆಗಿ ನೀವು ಏನು ಕೆಲಸ ಮಾಡಲ್ಲ ಅಂತ ಹೇಳ್ತೀರಿ ಇನ್ನೊಂದು ಸಲ ದೋಸೆನ ಉಲ್ಟಾ ಹಾಕ್ತಾ ಈ ರಾಖಿಯವರು ಅವರು ಏನ್ ಮಾಡ್ತಾನೋ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀರಿ ಅದೆಲ್ಲ ಆದ್ಮೇಲೆ ಅಡುಗೆ ಮನೆಯಲ್ಲಿ ಅನುಪಮ ಅವ್ರಿಗೆ ನೀನ್ ಏನ್ ಮಹಾ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಕೆಲಸ ಮಾಡೋದು ತಾ ಒಬ್ಬರೇನಾ ಅಥವಾ ಇನ್ ಯಾರು ಕೆಲಸ ಎಲ್ಲರೂ ಮಾಡ್ತೀವಿ ಸರ್ ನಾಲ್ಕು ರೂಪಾಯಿ ಸಟ್ಟಿ ಜಾಸ್ತಿ ಮಾಡೋದು ಕಣ್ಣಿ ಕಾಣ್ತಿತ್ತು ಸರ್ ದಯವಿಟ್ಟು ಇದನ್ನು ಒಂಚೂರು ವಿವರಿಸ್ತೀರಾ ಅಂದರೆ ನಾವಿಬ್ಬರು ಒಟ್ಟಿಗೆ ಇರ್ತೀವಲ್ಲ ನಾನು ಈ ಕಡೆ ಅಡುಗೆ ಮಾಡ್ತಾ ಇದ್ದೆ ಅದಕ್ಕೆ ಪಾತ್ರೆ ತೊಳಿತಾ ಇರ್ತಲ್ಲ ಹಾಗಾಗಿ ನಾವಿಬ್ಬರನ್ನ ಒಬ್ಬರನ್ನೊಬ್ಬರು ನೋಡ್ತಿರ್ತೀನಲ್ಲ ಹಾಗಾಗಿ ಹಂಗೆ ಅನ್ಸುತ್ತೆ ಸರ್ ನಾನು ಈ ಕಡೆ ಈ ಕಡೆ ಇದ್ದು ನಾನು ಅನಿಸಿಕೆ ಯಾವತ್ತು ಕನ್ಫರ್ಮ್ಡ್ ಅಲ್ಲ 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 ಸರ್ ಈ ಮಾತು ಒಪ್ತೀರಾ ರೂಪೇಶ್ ಅವರೇ ಇಲ್ಲ ಸರ್ ಎಲ್ಲರೂ ಮಾಡ್ತಾರೆ ಸರ್ ಅಂದರೆ ಅವರವ್ರ ಡಿಪಾರ್ಟ್ಮೆಂಟ್ಗೆ ಏನು ಕೆಲಸವನ್ನು ವಹಿಸಿರ್ತಾರೆ ಅದನ್ನು ಮಾಡ್ತಾರೆ ಸರ್ ಬಿಕಾಸ್ ಇಲ್ಲಿ ಹೆಚ್ಚು ಕಾಣೋದು ಅಡುಗೆ ಮನೆ ಯಾಕೆ ಯಾಕೆಂತಂದ್ರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರೋದು ಹೌದು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಇರುತ್ತೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಆ ಟೈಮ್ ಅಲ್ಲಿ ಇರೋ ಕೆಲಸ ಇರುತ್ತೆ ಸರ್ ನಿಮ್ಮ ಪ್ರಕಾರ ಮನೆಯಲ್ಲಿ ಅತಿ ಜಾಸ್ತಿ ಕೆಲಸ ಮಾಡೋದು ಯಾರು ಅನುಪಮ ಮತ್ತೆ ಆರ್ಯವರ್ಧನ್ ಅನ್ಕೋತೀನಿ ಸರ್ ಅಮೂಲ್ಯ ಅವ್ರೆ ಸರ್ ರಾಖಿ ಮತ್ತೆ ರೂಪೇಶ್ ಶೆಟ್ಟಿ ಸರ್ ಏನಕ್ಕೆ ಹಂಗ ಅನ್ಸುತ್ತೆ ನಿಮಗೆ ಅಮೂಲ್ಯ ಅವ್ರೆ ರಾಖಿ ಅಂತೂ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಿರ್ತಾರೆ ಅಂದ್ರೆ ಅವ್ರದ್ದು ಏನು ಕೆಲಸ ಕೊಟ್ಟಿರ್ತಾರೆ ಅದನ್ನ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ಗೂ ಹೋಗಿ ಹೆಲ್ಪ್ ಮಾಡ್ತಿರ್ತಾರೆ ಅಂಡ್ ಇವನ್ ರೂಪೇಶ್ ಶೆಟ್ಟಿ ಅವರು ಇತ್ತೀಚೆಗೆ ಜಾಸ್ತಿ ಅಡುಗೆ ಮನೇಲೆ ಅವ್ರ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡ್ತಾನೆ ಇರ್ತಾರೆ ಸರ್ ಪಾತ್ರ ತೊಳಿತಾನೆ ಇರ್ತಾರೆ ಲೈಟ್ಸ್ ಆಫ್ ಆದ್ಮೇಲೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಅಂಡ್ ಕಂಪ್ಲೀಟ್ ಆಗೋ ತನಕ ಅವರು ಎಲ್ಲೂ ಹೋಗಲ್ಲ ಸರ್ ಮುಗಿಸ್ಬಿಟ್ಟೆ ಹೋಗ್ತಾರೆ ಸೊ ಅವರು ಸರ್ ರಾಖಿ ರೂಪೇಶ್ ಶೆಟ್ಟಿ ಅನುಪಮ ನಿಮ್ಮ ಪ್ರಕಾರ ಅನುಪಮ ಅವರೇ ಸರ್ ರಾಕೇಶ್ ಮೊದಲನೇದಾಗಿ ಬಿಕಾಸ್ ಅವರು ಒನ್ ಡಿಪಾರ್ಟ್ಮೆಂಟ್ ಕೊಟ್ರೆ ಅದು ಒಂದೇ ಮಾಡ್ಬಿಟ್ಟು ಹೋಗಿ ಕೂತ್ಕೊಳ್ಳೋದು ಇವತ್ತರೆಗೂ ನಾನು ನೋಡಿಲ್ಲ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಹುಷಾರಿಲ್ಲದೇವರ್ಗೂ ಹೆಲ್ಪ್ ಮಾಡ್ತಿರ್ತಾರೆ ಅಥವಾ ಅಡುಗೆ ಮನೆ ಡಿಪಾರ್ಟ್ಮೆಂಟಲ್ಲೇನೆ ಯಾವ್ದು ಏನೇ ಕೆಲಸ ಕೇಳಿದ್ರು ಮಾಡ್ತಾರೆ ಆ್ಯಂಡ್ ಇವನ್ ರೂಪಿ ನನ್ನ ಲಾಸ್ಟ್ ಫೈವ್ ವೀಕ್ಸಿಂದ ಸರ್ ಪಾಪ ಅವರು ಅಡುಗೆ ಮನೆ ಡಿಪಾರ್ಟ್ಮೆಂಟಲ್ಲಿ ಇದ್ದು ಯಾವುದೇ ಟೈಮ್ ಎಷ್ಟೊತ್ತಿಗೆ ಕರೆದ್ರೂ ಬಂದು ತುಂಬ ಹಾನೆಸ್ಟ್ ಆಗಿ ಮಾಡಬೇಕು ಅಂತ ಅಲ್ಲ ತುಂಬ ಹಾನೆಸ್ಟಾಗಿ ಆಗಿ ತುಂಬ ಕೆಲಸ ಮಾಡಿರೋದು ಇವ್ರಿಬ್ರನೆ ಸರ್ ನಾನು ನೋಡ್ಬೋದು ಅಣ್ಣ ನನಗೆ ಅನುಪಮ ಜಾಸ್ತಿ ಕೆಲಸ ಮಾಡ್ತಾರೆ ಅನ್ಸುತ್ತೆ ಯಾಕಂದ್ರೆ ಅವ್ರು ಡಿಪಾರ್ಟ್ಮೆಂಟ್ ಇರುವಾಗ ಬೇರೆ ಯಾರನ್ನೂ ಜಾಸ್ತಿ ಅವರು ಇಲ್ಲದೇ ಇದ್ರು ಅವರೊಬ್ಬರೇ ಇನಿಷಿಯೇಟ್ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ ಯಾರು ಇರಲಿ ಬಿಡಲಿ ಅವರೇ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ನಾನು ದೀಪಿಕಾ ಅವರೇ ಸರ್ ನನಗೆ ಅನುಪಮ ರೂಪೇಶ್ ಶೆಟ್ಟಿ ಮತ್ತು ಆರ್ಯವರ್ಧನ್ ಗುರುಜಿ ಅಂತ ಅನ್ಸುತ್ತೆ ಯಾಕೆಂದರೆ ಅಡಿಗೆ ಕೆಲಸ ಅಂತ ಬಂದರೆ ಅವ್ರು ಇಲ್ಲ ಅಂದ್ರೂ ಒಬ್ಬರೇ ಕೂಡ ಮಾಡೋದು ನೋಡಿದೀನಿ ಇಡೀ ದಿನನೂ ಕೂಡ ಒಬ್ಬರೇ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಬೇರೆ ಬಾತ್ರೂಮ್ ಕೆಲಸ ಆಗಿರ್ಬೋದು ಅಥವಾ ಇಲ್ಲಿ ಫ್ಲೋರ್ ಕ್ಲೀನಿಂಗಲ್ಲೂ ಅಷ್ಟೇ ಅವರು ತುಂಬ ಕೆಲಸ ಮಾಡ್ತಾರೆ ಆ್ಯಂಡ್ ರೂಪೇಶ್ ಶೆಟ್ಟಿ ಕೂಡ ಅಷ್ಟೇ ಪಾತ್ರೆಯಿಂದ ಹಿಡಿದು ಕಿಚನಲ್ಲಾಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಕೊಟ್ಟರು ಅವ್ರು ತುಂಬ ಕೆಲಸ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಅವರ ಕೆಲಸನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಆ್ಯಂಡ್ ಅನುಪಮ ಕೂಡ ನಾನು ನೋಡಿರೋ ಹಾಗೆ ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕಿಚನಲ್ಲಾಗಿರ್ಬೋದು ಬೇರೆ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು ಎಲ್ಲ ಕಡೆನೂ ಅವರು ಕೆಲಸ ಮಾಡ್ತಾರೆ ಸರ್ ರಾಜಣ್ಣ ಅವರೇ ಸರ್ ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ ಕೆಲವರು ಲಿವಿಂಗ್ ಏರಿಯಾ ಅಡುಗೆ ಮನೆ ಮತ್ತೆ ಬಾತ್ರೂಮ್ ಅಂತ ಕೆಲವರು ನಾವು ನಾವೇ ಡಿವೈಡ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಅವರವ್ರ ಡಿಪಾರ್ಟ್ಮೆಂಟ್ಲಿ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಕುಂದು ಕೊರತೆ ಮಾಡ್ತಾರೆ ಸರ್ ಅದ್ರ ಮಧ್ಯೆ ಸ್ವಲ್ಪ ಹೆಚ್ಚು ಅಡುಗೆ ಮನೇಲಿ ಕೆಲಸ ಇರೋದ್ರಿಂದ ನನಗೆ ರಾಖಿ ಅನುಪಮ ಅವರು ನಮ್ಮ ರೂಪೇಶ್ ಶೆಟ್ಟಿ ಮತ್ತೆ ಆರ್ಯವರ್ಧನ್ ಅವರು ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಆರ್ಯವರ್ಧನ್ ಅವರೇ ನಿಮಗೆ ತಾವು ಮತ್ತೆ ರೂಪೇಶ್ ಶೆಟ್ಟಿ ಅವರು ಬಿಟ್ರೆ ಯಾರು ಕೆಲಸ ಮಾಡಲ್ಲ ಅಂತ ಯಾಕೆ ಅನ್ಸುತ್ತೆ ಆರ್ಯವರ್ಧನ್ ಅವರೇ ನಾವು ಜಾಸ್ತಿ ಹಿಂಗೆ ಬಿಟ್ಟರಲ್ಲ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ದಿನಗಳಲ್ಲಿ ಈ ತರ ಒಂದು ಕನ್ಸಿಸ್ಟೆಂಟ್ ಆಗಿ ಹೇಳ್ತಾನೆ ಇರ್ತಿರಿ ತಾವು ಇದು ಒಂದು ವಾರದ್ದು ಒಂದು ದಿನದಲ್ವಲ್ಲ ಅರೆ ಅವ್ರದ್ದು ನಾವು ಮಾತಾಡ್ತಾ ಇರೋದು ಹಾಂ ಪ್ರತಿ ದಿನ ಬಗ್ಗೆ ಇರುತ್ತೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇರುತ್ತೆ ಅನಿಸಿಕೆಗಳು ಕೇಳಿದಾಗ ಅನಿಸಿಕೆಗಳು ಹೇಳೋದು ಒಂದಾಗುತ್ತೆ ಬಟ್ ಇದೇ ಅನಿಸಿಕೆ ಪ್ರತಿ ದಿನ ಇದೇ ತರ ಇದ್ದಾಗ ಈ ಪ್ರಶ್ನೆ ಉದ್ಭವ ಆಗುತ್ತೆ ಈಗ ಉತ್ತರ ಕೊಡಿ ನೀವು ರೂಪೇಶ್ ಅವ್ರು ಬಿಟ್ಟರೆ ಬೇರೆ ಯಾರು ಕೆಲಸ ಮಾಡಲ್ಲ ಅಂತ ನಿಮ್ಗೆ ಯಾಕೆ ಅನಿಸುತ್ತೆ ಇಷ್ಟು ವಾರಗಳ ನಂತರ ಸರ್ ಯಾಕೆಂದರೆ ಅತಿ ಹೆಚ್ಚು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ನಾನು ಎನಿ ಎನಿ ಟೈಮಲ್ಲಿ ನಾನು ನಿಂತು ಮಾಡ್ತಾ ಇದ್ದೆ ಯಾವುದೇ ಇರಲಿ ಈರುಳ್ಳಿ ಇರಲಾಗ ಮಾಡಿದ್ದೀನಿ ಈ ಥರ ಸಂದರ್ಭಗಳು ಅತಿ ಹೆಚ್ಚು ಇದ್ದಾಗ ಯಾಕಂದರೆ ನಂಗೆ ಕಿಚನ್ ಬಗ್ಗೆ ಸಾಕಷ್ಟು ಗೊತ್ತಿರೋದ್ರಿಂದ ನನಗೆ ಅದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ಎಲ್ಲ ನಾರ್ಮಲ್ ನಾನು ತೊಳ್ಕೊತೀನಿ ಇಲ್ಲ ಅಂತ ತೊಳ್ಕೊಡ್ತಾರೆ ತೊಳೆದಿರೋದಿರುತ್ತೆ ಆದ್ರಿಗೆ ಹೀಗೆ ಹೆಚ್ಚಿಗೆ ಹಿಂಗೆ ಅಡುಗೆ ಮಾಡ್ಬೋದು ಅನ್ನೋದು ಒಂದು ಟೆಕ್ನಾಲಜಿ ಮುಂದೆ ನಿಂತು ಮತ್ತು ಆ ಅಡುಗೆನ ಈ ತರ ತರಬಹುದು ಅಂತ ಇಷ್ಟೊಂದು ಅಡುಗೆನ ನಾನು ತಂದಿರೋದ್ರಿಂದ ನನಗೆ ನೆನಪಿನ ಶಕ್ತಿ ಅದ್ರ ಮೇಲೆ ಜಾಸ್ತಿ ಇರೋದ್ರಿಂದ ಅದ್ರ ಮೇಲೆ ಪ್ರೀತಿ ಕೆಲಸದ ಮೇಲೆ ಒತ್ತಡ ಗುರ್ತಿರೋದ್ರಿಂದ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಹೋದ್ ವಾರ ಪೂರ್ತಿ ಮಾಡಿದ್ದೀನಿ ಅದು ಹಿಂದಿನ ವಾರನು ಮಾಡಿದ್ದೀನಿ ಹಾಗಾಗಿ ಇರುಳ್ಳಿಲ್ದಾಗ ಅಡುಗೆ ಮಾಡಿದಾಗ್ಲೂ ನಾನು ನಂಗೆ ಅದೊಂದು ಜವಾಬ್ದಾರಿ ಇದೆ ಎಲ್ಲವೂ ಅಡುಗೆ ವಿಚಾರ ಒಂದೇ ಕೆಲಸ ಇಲ್ಲ ಕಸ ಗುಡಿಸಿದ್ವಿ ನಾನು ಕೊಟ್ಟಾಗ ಅತಿ ಹೆಚ್ಚು ಕಸ ಗುಡಿಸಿದೀನಿ ಹಾಗಾಗಿ ನನ್ನ ಕೆಲಸ ಬಹಳ ಇಷ್ಟ ಯಾಕಂದರೆ ಬೇರೆಯವರು ಸೋಂಬೇರಿ ಅಂತ ಒಂದು ಘೋಷಣೆ ಮಾಡ್ತಿರೀ ತಾವು ಕಂಪ್ಲೇಂಟ್ಸ್ ಇದೆ ನಿಮಗೆ ಬೇರೆಯವರು ಸೋಂಬೇರಿ ಯಾರು ಕೆಲಸ ಮಾಡಲ್ಲ ಇದು ಯಾಕೆ ಅಂತ ನಾನು ಕೇಳ್ತಾರ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನಾನು ಕೇಳೋದು ಸರ್ ಅವ್ರೆಲ್ಲರೂ ಏನಾಗುತ್ತೆ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಕೆಲಸ ಆಗುತ್ತೆ ನೀವು ಕ ಭಾಳ ಕಮ್ಮಿ ಬಹಳ ಕಮ್ಮಿ ಸರ್ ಮಾತಾ ನಾನು ಹೇಳ್ತೀನಿ ಮಾತು ಬಿಡಿ ಇಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡಿ ಅಂತೀನಿ ಪಕ್ಕದಲ್ಲೇ ಯಾರೋ ಹೆಂಗ್ ನಗ್ತಾ ಇದ್ದಾರೆ ನೋಡಿ ನೀವ್ ಹೇಳಿದ ಮಾತಿಗೆ ಪಕ್ಕದಲ್ಲಿ ನಿಮ್ ಪಕ್ಕದಲ್ಲೇ ಜಾಸ್ತಿ ದೂರ ನಾನು ತುಂಬಾ ಸರಿ ಹೇಳಿದ ಮಾತಾಡಲ್ಲ ಅಂದ್ರೆ ಅಲ್ಲಿ ಪಕ್ಕದಲ್ಲೇ ನಗ್ತಾ ಇದ್ದಾರೆ ಮಾತಾಡ್ತೀವಿ ಅಂತ ಕೆಲಸ ಆಗುತ್ತೆ ಆದ್ರೆ ಕೆಲಸ ಮಾಡಬೇಕು ಕೆಲಸ ಮಾತ್ಬಿಟ್ಟು ಕೆಲಸ ಮಾಡ್ಬೇಕನ್ನೋ ಬಹಳ ಕಮ್ಮಿ ಇದ್ದಾರೆ ಆ ವಿಚಾರದಲ್ಲಿ ನಿಮ್ಮ ಉತ್ತರದಲ್ಲಿ ಸ್ಪಷ್ಟತೆ ಇದೆಯಾ ನಿಮಗೆ ಅನ್ನಿಸ್ತಾ ಇದೆಯಾ ಮಾತಾಡೋದ್ರಿಂದ ಯಾರಾದರೂ ಕೆಲಸ ಮಾಡೋಕ್ಕೆ ಬರಲ್ಲ ಕೆಲಸ ಮಾಡಲ್ಲ ಸೋಂಬೇರಿ ಅಂತ ಹೇಳ್ತಾರೋ ಇಲ್ಲ ಕೆಲಸ ಮಾಡದಿಲ್ದಿರೋದ್ರಿಂದ ಸೋಂಬೇರಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೋ ಈಗ ಒಬ್ಬ ವ್ಯಕ್ತಿ ಒಬ್ಬ ಕಾರ್ ಓಡಿಸ್ತಾ ಇದನ್ಕೊಳನ ಸರ್ ಅವ್ನು ಮಾತಾಡಿನೂ ನಿಮ್ಮನ್ನ ಅಷ್ಟೇ ಕಿಲೋಮೀಟರ್ ದೂರದಲ್ಲಿ ಕರ್ಕೊಂಡೋಗಿ ನೀಟಾಗಿ ಅಂದರೆ ಅವ್ನು ಡ್ರೈವಿಂಗ್ ಮಾಡ್ತಾ ಇಲ್ಲ ಅಂತ ಅರ್ಥನ ಇಲ್ಲ ಸೈಲೆಂಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಎರಡೂ ಕೆಲಸನೇ ಸರ್ ಎರಡು ಮಾಡಿದ್ರೆ ಕೆಲಸ ಮಾಡಬಹುದು ನನ್ನ ಪ್ರಶ್ನೆ ಅದಲ್ಲ ಮಾತಾಡ್ಕೊಂಡು ಒಬ್ಬ ವ್ಯಕ್ತಿ ನಿಮ್ಮ ಗಾಡಿನ ಚಾಲನೆ ಮಾಡ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಬಿಟ್ಟ ತಕ್ಷಣ ಕೆಲಸಗಾರ ಅಲ್ವಾ ಇಲ್ಲ ಮಾತಾಡದೆ ಹೋದ್ರೆ ಮಾತ್ರ ಕೆಲಸ ಸೊ ಕೆಲಸ ಅನ್ನೋದನ್ನ ನಾವು ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನೋದನ್ನ ಯಾವ್ದು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ರೂಪೇಶ್ ನಿಮಗ್ ನಾನು ಕೇಳೋ ಪ್ರಶ್ನೆ ರೂಪೇಶ್ ಅವ್ರೆ ಆರ್ಯ ವರ್ಧನ್ ಅವ್ರು ಮಾತಾಡ್ತಾ ಹೇಳ್ತಾರೆ ಈಗ ಅವರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾರಂತ ಈಗ ನಾನು ನಿಮಗೆ ಕೇಳ್ತಾ ಇರೋದು ಆರ್ಯ ವರ್ಧನ್ ಮಾತಾಡಲ್ವಾ ಮಾತಾಡ್ತೇವೆ ಸರ್ ಮೊನ್ನೆ ವಾಶ್ರೂಮಲ್ ಕೆಲಸ ಮಾಡ್ಬೇಕಂದ್ರೆ ನಾನೇ ಹೇಳಿದೆ ಸಾಕು ಮಾತು ನಿಲ್ಸಿ ಒಂದ್ಸಲ ಇದು ಮುಗಿಸ್ಬಿಡೋಣ ಲೇಟ್ ಆಗಿದೆ ಅಂತ ಮಾತಾಡಲ್ಲ ಅಂತಿಲ್ಲ ಈಗ ಅಡುಗೆ ಮಾಡ್ಬೇಕಾರೆ ತಾವೆಲ್ಲ ನಾವು ತಾವು ಆರ್ಯವರ್ಧನ್ ಅವರೇ ಮಾತಾಡ್ಕೊಂಡು ಅಡಿಗೆ ಮಾಡ್ತಾ ಇರೋದ್ರಿಂದ ಅದು ಅಡುಗೆ ಅಲ್ವಾ ಅಥವಾ ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ನೀವು ಸೋಂಬೇರಿ ಅಂತಾನಾ ಅಥವಾ ಕೆಲಸ ಮಾಡಿಲ್ಲ ಅಂತಾನ ಅಂದ್ರೆ ಹಾಕಿದ್ರೆ ಸೋಪ್ ಹಾಕಿದ್ರೆ ಅದು ತಲೆಗೆ ಬಂದ್ರೆ ಮಾತಲ್ಲ ಮಿಕ್ಕಿದವರಿಗೆ ಬಂದ್ರೆ ಮಾತು ನೀವು ಅದನ್ನ ಮಾತಾಡ್ಕೊಂಡು ಮಾತಾಡಿದ್ರೆ ಸೋಂಬೇರಿ ಅಲ್ಲ ಮಿಕ್ಕಿದವರು ಸೋಂಬೇರಿಗಳು ನೀವು ಮಾತಾಡ್ಕೊಂಡು ಮಾಡೋ ಕೆಲಸ ಅಚ್ಚುಕಟ್ಟು ಬೇರೆಯವ್ರು ಮಾತಾಡ್ಕೊಂಡು ಮಾಡೋಕೆ ಕೆಲಸ ಕೆಟ್ಟದಾಗಿರುತ್ತೆ ಸರ್ ಆರ್ಯವರ್ಧನ್ ಅವರೇ ನೀವ್ ಈ ವಿಚಾರದಲ್ಲಿ ಸಣ್ಣದಾಗಿ ಕಾಣ್ತಾ ಇದ್ದೀರಾ ಹೊರಗಡೆ ಅಂತ ಒಂದು ಸೂಚನೆ ಕೊಡ್ತಾ ಇದೀವಿ ಯಾರ್ಯಾರ ಪಾಲಿಂದ ಯಾರ್ಯಾರು ಉಳ್ಕೊತಾ ಇದ್ದಾರೆ ಈ ಬಗ್ಗೆ ಸ್ಪರ್ಧಿಗಳು ಹೇಳೋದೇನು ರಾಜಣ್ಣವ್ರೆ ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಯಾರು ಯಾರಿಂದ ಉಳ್ಕೊಂಡಿದ್ದಾರೆ ಯಾರು ಇಲ್ಲ ಸರ್ ಅವರು ಯಾರಿಂದ ಯಾರಾದ್ರೂ ಮಂಕ ಆಗಿದ್ದಾರೆ ಯಾರಿಂದ ಯಾರು ಮಂಕಾಗಿಲ್ಲ ಸರ್ ಯಾರಿಂದ ಯಾರು ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್ ಇಲ್ಲಿ ಜನರು ನಾವಿಬ್ರು ಇಲ್ಲಿ ಒಂದ್ ತಿಳ್ಕೊಳ್ಳಿ ಸರ್ ನಾವು ಇವ್ರನ್ನ ಕರಿಬೇಕಾರೆ ಯಾರು ಜಗಳ ಮಾಡಿ ಬನ್ನಿ ಪ್ರಶಾಂತ್ ಅವರನ್ನ ಉಳ್ಕೋಬೇಕು ಅಂತ ಯಾರು ಕರಿಯಲ್ಲ ಅಥವಾ ನಾವು ಉಳ್ಕೋಬೇಕು ಅಂತ ಯಾರು ಇನ್ನೊಬ್ಬರ ಹತ್ರ ಬನ್ನಿ ಸರ್ ನಮ್ಮ ಜೊತೆ ಮಾತಾಡಿ ಈ ವಾರ ನಾನು ಸೇವ್ ಆಗಬೇಕು ಅಂತ ಯಾರು ಹೇಳಲ್ಲ ಸರ್ ಇಲ್ಲಿ ನಮಗೆ ನಾವಿಬ್ರು ಮಾತ್ರ ಕಾಣಿಸ್ತಾ ಇರ್ತೀವಿ ಬಟ್ ಹೊರಗಡೆಗೆ ನಾವು ಉಳಿದವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತಾ ಇರ್ತೀವಿ ಹೇಗೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ ಹೇಗೆ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ ಎಲ್ಲೋ ಯಾಕಂದ್ರೆ ಸರ್ ನೀವೇ ನನ್ನ ಹಾಡ್ ಬಗ್ಗೆ ಮಾತಾಡಿದರ ನನ್ನ ಮಿಮಿಕ್ರಿ ಬಗ್ಗೆ ಮಾತಾಡಿದರ ಜೊತೆಗೆ ಬಂದು ನಾವು ಒಂದಷ್ಟು ಯಾರ ಜೊತೆ ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಜನ ಮಾತಾಡಿರ್ತಾರೆ ಸರ್ ಜೊತೆಗೆ ಬಂದು ಸಂಬರ್ಗಿ ಅವರ ಜೊತೆ ಎಲ್ಲವೂ ಸರ್ ಪ್ರತಿಯೊಂದು ಹದಿನೆಂಟು ಜನರ ಜೊತೆ ನಾವು ಹೇಗಿರ್ತೀವಿ ಅನ್ನೋದನ್ನ ಜನರು ಡಿಸೈಡ್ ಮಾಡಿ ನಮ್ಮನ್ನು ಉಳಿಸ್ತಾರೆ ಹೊರತು ಸರ್ ಇಲ್ಲಿ ಯಾರಿಂದ ಯಾರು ಉಳಿಯಲ್ಲ ಸರ್ ಯಾರಿಂದ ಯಾರು ಮಂಕಾಗೋದಿಲ್ಲ ಸರ್ ಇದಂತೂ ಕ್ಲಿಯರ್ ಇದೆ ಸರ್ ಇಲ್ಲಿ ನಮ್ಮ ಕೆಪಾಸಿಟಿ ಮತ್ತೆ ನಮ್ಮ ವ್ಯಕ್ತಿತ್ವ ಅಷ್ಟೇ ಇಲ್ಲಿ ಉಳಿಯೋದಕ್ಕೆ ಕಾರಣ ಹೊರತು ಇನ್ನೇನು ಅಲ್ಲ ಸರ್ ಬಟ್ ನಮ್ಮ ಸ್ನೇಹ ಫ್ರೆಂಡ್ಶಿಪ್ ಏನೇ ಇರ್ಬೋದು ಸರ್ ಬಟ್ ಒಬ್ಬರಿಂದ ಒಬ್ರು ಉಳಿಯಲ್ಲ ಸರ್ ಒಬ್ಬರಿಂದ ಒಬ್ರು ಮಂಕ ಆಗಲ್ಲ ಸರ್ ಇದು ನನ್ನಬೇಡಿ ಅಷ್ಟೇ ಸರ್ ಅನುಪಮಾರ್ ನಾವ್ ಹೆಂಗ್ ಬಿಹೇವ್ ಮಾಡ್ತೀವಿ ಅದೇ ರೀತಿ ನಾವ್ ಜನಕ್ಕೆ ಇಷ್ಟ ಆದ್ರೆ ಆ ಸಿಚುವೇಶನ್ ನಾವು ತಗೊಳ್ಳೋ ಸ್ಟ್ಯಾಂಡ್ ಜನಕ್ಕೆ ಇಷ್ಟ ಆದ್ರೆ ನಾವು ಶೈನ್ ಆಗ್ತೀವಿ ಇಲ್ಲ ಅಂತ ಅಂದ್ರೆ ಮಂಕ ಆಗ್ತೀವಿ ಅಷ್ಟೇ ನಿಮ್ಮ ಅಭಿಪ್ರಾಯ ಪ್ರಶಾಂತ್ ಸಂಬೋರ್ಗಿ ಅವರೇ ಇಲ್ಲ ಸರ್ ಇಂಡಿಪೆಂಡೆಂಟ್ ಪರ್ಸ್ನಾಲಿಟಿ ಒಬ್ಬರು ಅವರು ಹೇಗಿರ್ತಾರೆ ಎಲ್ಲರ ಜೊತೆಗೆ ಸರ್ ನಾವು ಒಬ್ಬರ ಜೊತೆ ಒಂದು ಹಾರ್ಡ್ಲಿ ಅಬೌಟ್ ಓವರ್ ಆಲ್ ಇನ್ ಅ ಡೇ ಒನ್ ಅವರ್ ಸ್ಪೆಂಡ್ ಮಾಡಿರ್ತೀವಿ ಸರ್ ಬಟ್ ಇಲ್ಲಿರೋ ಒಂದು ನೂರಾರು ಕ್ಯಾಮ್ರಾಗಳು ಎಲ್ಲರನ್ನು ಸರಿ ಹಿಡ್ದಿರುತ್ತೆ ಎಲ್ಲರೂ ಹೇಗೆ ಇರ್ತಾರೆ ಅನ್ನೋದನ್ನ ಜನರಿಗೆ ತೋರಿಸಿರುತ್ತೆ ಸರ್ ಸೊ ಒನ್ ಮ್ಯಾನ್ ಇಂದ ಅಥವಾ ಒನ್ ಒಬ್ಬರ ಜೊತೆಗೆ ಕಾಂಪ್ಲಿಮೆಂಟ್ ಆಗ್ತಾರೆ ಸಪ್ಲಿಮೆಂಟ್ ಆಗ್ತಾರೆ ತಪ್ಪು ಸರ್ ದಿವ್ಯಾ ಸರ್ ನನ್ನ ಪ್ರಕಾರ ಚಾನ್ಸೇ ಇಲ್ಲ ಸರ್ ಯಾಕಂದ್ರೆ ಅವ್ರವ್ರಿಗೆ ಅವ್ರವ್ರದೇ ಆದ ವ್ಯಕ್ತಿತ್ವಗಳಿರುತ್ತೆ ಕೆಲವರು ಈ ತರ ಶೈನ್ ಆಗ್ಬೇಕು ಅಂತ ಇರ್ತಾರೆ ಇನ್ ಕೆಲವರು ಬೇರೆ ತರ ಬಟ್ ಯಾರು ಒಬ್ಬರು ತರ ಒಬ್ರು ಇಲ್ಲಿ ಇರೋಕೆ ಚಾನ್ಸ್ ಇಲ್ಲ ಸರ್ ಸುಮ್ನೆ ಫ್ಯಾಮಿಲಿ ರೌಂಡ್ ಅಂತಾನೆ ತಗೊಂಡ್ರೆ ಅವ್ರವ್ರ ಫ್ಯಾಮಿಲಿ ಜೊತೆ ಕನೆಕ್ಷನ್ ಬೇರೆ ಬೇರೆ ತರ ಇದೆ ಸರ್ ಸೊ ಇಲ್ಲಿ ಎಲ್ಲ ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರೋದ್ರಿಂದ ಒಬ್ರು ಕಾಂಬಿನೇಷನ್ ಇಂದ ಇಬ್ರು ಇನ್ನೊಬ್ರು ಕ್ಲಿಕ್ ಆಗ್ತಾರೆ ಅಥವಾ ಅದು ವರ್ಕ್ ಆಗುತ್ತೆ ಅನ್ನೋದು ನನ್ನ ಪ್ರಕಾರ ವರ್ಕ್ ಆಗಲ್ಲ ಸರ್ ಅವ್ರವ್ರ ಇಂಡಿವಿಜುವಲ್ ವ್ಯಕ್ತಿತ್ವನೇ ಇಲ್ಲಿ ಹೈಲೈಟ್ ಆಗೋದು ಇಲ್ಲ ಇದು ಇಂಡಿವಿಜುವಲ್ ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ ಆಗುತ್ತೆ ಇನ್ನೊಬ್ಬರಿಂದ ಸಾಧ್ಯ ಆಗಲ್ಲ ದೀಪಿಕಾ ಅವರ ಸರ್ ಐ ಥಿಂಕ್ ಆಫ್ ದ ರೀಸನ್ ಆಗಿರ್ತಾರೆ ಸರ್ ಮನೆಯಲ್ಲಿ ಎಲ್ಲರೂ ಕೂಡ ಅಂಡ್ ಎಲ್ಲ ಟೈಮು ಕೂಡ ಲೈಕ್ ಟಾಸ್ಕ್ ಆಗಿರ್ಬೋದು ಪ್ರತಿ ಕಾಮಿಡಿ ಜಗ್ಗಳ ಪ್ರತಿಯೊಂದು ಒಂದು ಒಂದೊಂದು ರೀಸನ್ ಆಗಿರ್ಬೋದು ಅಷ್ಟೇ ಬಟ್ ಅವ್ರ ಇಂಡಿಪೆಂಡೆಂಟ್ ಆಗಿರೋ ಒಂದು ವ್ಯಕ್ತಿತ್ವ ಮಾತ್ರ ಇಲ್ಲಿ ಸ್ಟ್ಯಾಂಡ್ ಆಗುತ್ತೆ ಸರ್ ಅವರೇ ಸರ್ ತಮಗೆ ಫಸ್ಟ್ ರಾಜಣ್ಣ ಅವ್ರನ್ನ ಗಮನಿಸಿರ್ಲಿಲ್ಲ ಒಂದೆರಡು ವಾರ ಅಟ್ ಲೀಸ್ಟ್ ಅದಾದ್ಮೇಲೆ ಒಂದು ರಾಜಣ್ಣ ಅವ್ರ ಜೊತೆ ಒಂದು ಸ್ಪರ್ಧೆ ಒಂದು ಸಿಕ್ಕಾಪಟು ಏರ್ಪಡುತ್ತೆ ಕಿತ್ತಾಟ ಆಗುತ್ತೆ ಅದಾದ್ಮೇಲೆ ಕಿತ್ತಾಟ ಆಗುತ್ತೆ ಅದಾದ ಮೇಲೆ ಕಿತ್ತಾಟಗಳಾದ ಮೇಲೆ ಫ್ರೆಂಡ್ಶಿಪ್ ಆಗುತ್ತೆ ವಿವರಿಸ್ತೀರಾ ಸ್ವಲ್ಪ ಮನೆ ಕನ್ಫ್ಯೂಷನ್ ಇದೆ ಸರ್ ನನ್ನ ಅವರ ಜೊತೆ ಒಂದು ಆಚರಣೆ ಒಂದು ಭಿನ್ನಾಭಿಪ್ರಾಯ ಇರುತ್ತೆ ಸರ್ ಹೊರಗಡೆನೇ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಇರುತ್ತೆ ಸೈದ್ಧಾಂತಿಕವಾಗಿ ಪೊಲಿಟಿಕಲಿ ವಿಲ್ ಡಿಫ್ರೆಂಟ್ ಇರ್ತೀವಿ ಅದನ್ನು ನಾನು ತಲೆಯಲ್ಲಿ ಹೇಟ್ ರಿಲೇಶನ್ಶಿಪ್ ಇರುತ್ತೆ ಬಟ್ ಒರ ಪೀರಿಯಡ್ ಆಫ್ ಟೈಮ್ ನಾನು ಅವ್ರಿಗೆ ಒಂದು ಬಕ್ರಾ ಮಾಡಿದಾಗ ಅವರು ಇನ್ನೋಸೆನ್ಸು ಮುಗ್ಧತೆ ಗೊತ್ತಾಗುತ್ತೆ ಸರ್ ಅವಾಗ ಅರುಣ್ ಹತ್ರ ಹೋಗಿ ಹೇಳ್ತೀನಿ ಅವನು ಹಾರ್ಮ್ಲೆಸ್ ಪರ್ಸನ್ನು ಸುಮ್ಮನೆ ವಾದ ಮಾಡ್ತಾನೆ ಬಟ್ ಈಸ್ ಅ ವೆರಿ ವೆರಿ ಟ್ರೂ ಎಂಟರ್ಟೈನರ್ ಆ್ಯಂಡ್ ಇನ್ನೋಸೆಂಟ್ ಪರ್ಸನ್ ಅಂತ ಸೆಕೆಂಡ್ ವೀಕಲ್ಲೇ ನನಗೆ ಅರಿವಾಗುತ್ತೆ ಸರ್ ಸೊ ಅವಾಗ ಅವರನ್ನು ಅರ್ಥ ಮಾಡ್ಕೊಳಕ್ಕೆ ಐ ಐ ಟೇಕ್ ಸಮ್ ಟೈಮ್ ಆ್ಯಂಡ್ ನಮ್ಮದು ಅವ್ರದ್ದು ಒಂದು ಒಪ್ಪಂದ ಆಗುತ್ತೆ ಸರ್ ದಟ್ ಕಡೆ ಇರೋ ವಿಷಯನ ರಾಜಕೀಯವಾಗಲಿ ಅಥವಾ ನಮ್ಮ ಸಿದ್ಧಾಂತವನ್ನು ಬಿಟ್ಟು ನಾವಿಲ್ಲಿ ಗೆಳೆಯರಾಗಿ ಬದುಕೋಣ ಆಚೆ ವಿಷಯ ಇಲ್ಲಿ ಮಾತಾಡೋದು ಬೇಡ ನೀವು ಮಾತಾಡಬೇಡಿ ನಾನು ಅದಕ್ಕೆ ಕೆನ್ಕಲ್ಲ ನೀವು ಅದಕ್ಕೆ ಎನ್ಕಲ್ಲ ಅಂತ ಒಂದು ರಾಜಿಯಾಗಿ ಇಬ್ಬರು ಕೈ ಕೊಡುತ್ತೀವಿ ಸರ್ ರಾಜ ಸರ್ ಮೊದಲು ಕಿತ್ತಾಟ ಆಮೇಲೆ ಫ್ರೆಂಡ್ಶಿಪ್ ತಪ್ಪು ಅಂತ ನಾನು ಹೇಳ್ತಾರ ಬಟ್ ವಿವರಣೆ ಸರ್ ನನ್ನ ಪ್ರಕಾರ ಅವ್ರು ಹೇಳಿದಾಗೆ ಆ ಭಿನ್ನಾಭಿಪ್ರಾಯಗಳು ಇತ್ತು ಸರ್ ಹೊರಗಡೆ ಈಗಲೂ ಇದೆ ಹೊರಗಡೆ ಹೋದ್ಮೇಲೆ ಇದ್ದೇ ಇರ್ತದೆ ಸರ್ ಅದು ಅದ್ರ ಬಗ್ಗೆ ಯಾವುದೇ ಇಲ್ಲ ಇವತ್ತು ನಾವು ಫ್ರೆಂಡ್ಶಿಪ್ ಏನೇ ಇರ್ಬೋದು ಸರ್ ನೀವು ಹೇಳ್ದಂಗೆ ಮೊನ್ನೆ ಮೈತ್ರಿ ಸರ್ಕಾರ ಇಲ್ಲಿ ಬಂದು ಐವತ್ತು ಮೀಟ್ರಲ್ಲಿ ಬಿದ್ದರದ್ದು ನಿಮಗೂ ಗೊತ್ತಿದೆ ಸರ್ ಅದೆಲ್ಲ ಈ ಈ ಕ್ಷಣದಲ್ಲಿ ನನ್ನ ಫ್ರೆಂಡ್ಶಿಪ್ ಇರ್ಬೋದು ಸರ್ ನಾಳೆ ಬೆಳಿಗ್ಗೆ ಗೊತ್ತಿಲ್ಲ ಸರ್ ನನಗೆ ಸಿಚುವೇಶನ್ ಏನಾದರೂ ಬೇರೆ ರೀತಿ ಖಂಡಿತ ಖಂಡಿತವಲ್ಲ ಅವರು ಹೇಗೆ ನನ್ನ ವಿರೋಧಿ ಆದರೂ ಆಗ್ಬೋದು ಸರ್ ಬಟ್ ಆ ಪರಿಸ್ಥಿತಿಯಿಂದ ಆ ಥರ ಆಗ್ಬೋದು ಫ್ರೆಂಡ್ಶಿಪ್ ಅಂದರೆ ಎಲ್ಲರ ಜೊತೆ ನಾನು ಫ್ರೆಂಡ್ಶಿಪ್ ಇಟ್ಕೊಂಡೇ ಇರ್ತೀನಿ ಸರ್ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತದ್ದು ಹಂಗನ್ಬಿಟ್ಟು ಏನೋ ತಪ್ಪಕೊಂಡಾಗಲೂ ನಾನು ಅದೇ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀನಿ ಅಂತ ಅನ್ನೋದು ಅಲ್ಲ ಇದನ್ನ ನಾನು ಒಪ್ಪೋದಕ್ಕೆ ತಯಾರಿಲ್ಲ ಸರ್ ಇದಂತ ಕ್ಲಿಯರ್ ಇದೆ ಬಟ್ ಅವ್ರ ಜೊತೆ ಒಳ್ಳೆ ಸಂಬಂಧ ಒಳ್ಳೆ ರೀತಿಯಲ್ಲಿ ಇತ್ತು ಅಂತಂದ್ರೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಬಟ್ ನನಗೇನಾದ್ರು ಕಾಣಿಸ್ತು ಅಂತಂದ್ರೆ ಸರ್ ಏನು ಹಳೇದು ನಾವು ನೋಡಿದಾರೆ ಅವರು ಖಂಡಿತ ಅದನ್ನು ನೋಡೇ ನೋಡ್ತಾರೆ ಸರ್ ಅದಂತೂ ಕ್ಲಿಯರ್ ಸರ್ ಈ ಫ್ರೆಂಡ್ಶಿಪ್ ಎಷ್ಟು ಜೆನ್ಯೂನ್ ಅಂತ ಅನಿಸುತ್ತೆ ರೂಪೇಶ್ ಅವರೇ ಅದೇ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಅಂತ ನಾನು ಒಪ್ಪಲ್ಲ ಸರ್ ಯಾಕೆಂತಂದ್ರೆ ಆ ಟ್ರಸ್ಟ್ ಇನ್ನೂ ಇಬ್ಬರ ಮಧ್ಯ ಬಂದಿದೆ ಅಂತ ನನಗೆ ಅನ್ಸಲ್ಲ ಬಿಕಾಸ್ ಅವರು ಸ್ಟಾರ್ಟಿಂಗ್ ವಾರದಿಂದ ಅದು ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಇತ್ತು ಒಂದು ಎರಡು ಮೂರು ವಾರ ಆಫೇ ಇತ್ತು ಬಟ್ ಮಧ್ಯೆ ಮಧ್ಯೆ ಇವರಿಬ್ರು ಕ್ಲೋಸ್ ಆಗ್ತಾ ಇದ್ರು ಬಟ್ ಯಾವುದೋ ಒಂದು ಸಿಚುವೇಶನ್ ಬಂದಾಗ ಇಬ್ರು ಜಗಳ ಆಡ್ತಾ ಇದ್ರು ಅಂಡ್ ಅವ್ರನ್ನ ಇವರು ಬಯೋದು ಇವ್ರನ್ನ ಅವ್ರು ಬಯೋದೆಲ್ಲ ಆಗ್ತಾ ಇತ್ತು ಬಟ್ ಇವಾಗ ಒಂದು ಒಂದು ವಾರದಿಂದ ಅಂತ ಯಾವುದೇ ಸಿಚುವೇಶನ್ಸ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಇವ್ರ ಬಗ್ಗೆ ಅವ್ರು ಮಾತಾಡೋದು ಬೇರೆ ಒಂದ್ ಕಡೆ ಅವ್ರ ಬಗ್ಗೆ ಇವರು ಮಾತಾಡೋದು ಅದನ್ನ ನಾನು ಗಮನಿಸಿದ್ದೀನಿ ಬಟ್ ಒಂದು ವಾರದಿಂದ ಅದು ಆಗ್ತಾ ಇಲ್ಲ ಬಟ್ ಇನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ನಾನು ಅನ್ಕೋತಾ ಇಲ್ಲ ಆರ್ ಇವರ್ತನವ್ರೆ ನಿಮ್ಮಿಂದ ಪ್ರಾರಂಭ ಮಾಡಿದಕ್ಕೆ ನಿಮಗೂ ಒಂದು ಪ್ರಶ್ನೆ ಕೇಳೇ ಬಿಡ್ತೀನಿ ನಿಮ್ದು ಉತ್ತರಗಳು ಗೊತ್ತಿದೆ ಬಟ್ ಫ್ರೆಂಡ್ಶಿಪ್ ಜೆನ್ಯೂನ್ ಅಂತ ನಿಮಗೆ ಅನ್ಸುತ್ತಾ ಅನ್ಸಲ್ಲ ಸರ್ ಯಾಕೆ ಸರ್ ಇವ್ರಿಬ್ರು ತುಂಬಾ ತಿಳ್ಕೊಂಡಿರ ಬಿಗ್ ಬಾಸ್ ಬಗ್ಗೆ ಅದರಲ್ಲಿ ಇವ್ರಕ್ಕಿಂತ ಜಾಸ್ತಿ ಇವ್ರು ತುಂಬಾ ತಿಳ್ಕೊಂಡಿದ್ದಾರೆ ಬಿಗ್ ಬಾಸ್ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಮನಸ್ತುಪ್ತ ಹೇಳ್ತಾ ಇದ್ದೀನಿ ಮಾತನ್ನ ಇವರು ಒಬ್ಬರ ಹತ್ರ ಅಂದ್ರೆ ಇಷ್ಟ ಮಾತಾಡಿದ್ರೆ ಇಷ್ಟ ಕರೆಕ್ಟ್ ಆಗಿರುತ್ತೆ ಇಷ್ಟ ಈ ಟೈಮ್ ಅಲ್ಲಿ ಬೇಕು ಈ ಟೈಮಲ್ಲಿ ಬೇಕು ಈ ಥರ ಒಂಥರ ಡೈರೆಕ್ಟ್ ತರ ಅವರು ಹೀರೋ ಕಲ್ ಆಕ್ಟಿಂಗ್ ಮಾಡಿಸ್ತಾ ಮಾಡಿಸ್ತಾರೆ ಇವರು ನಾನು ತುಂಬ ಈ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಯಾಕೆ ಆಲ್ಮೋಸ್ಟ್ ಹೇಳಿದಂಗೆ ಅದಾದಮೇಲೆ ಇವ್ರನ್ನ ವಿಲ್ಲನಾಗಿ ತಗೋತಾರೆ ಆಮೇಲೆ ಇವರಿಗೆ ತಂದೆಯವ್ರು ಕೊಟ್ಟುಬಿಟ್ಟು ಮತ್ತೆ ಸೆರ್ ಮಾಡ್ಬಿಡ್ತಾರೆ ಸರ್ ಹಾಗಾಗಿ ಇವರೇ ಅವ್ರನ್ನ ಯಾವಾಗಲಾರು ಜಗಳಕ್ಕೆ ಹೇಳ್ತಾರೆ ಸರ್ ಪರ್ಫೆಕ್ಟಾಗಿ ಹೇಳೋದು ಇವರೇ ಸರ್ ಅವ್ರು ಹೋಗಲ್ಲ ಜಗಳಕ್ಕೆ ಇವರು ಕನ್ಫರ್ಮಾಗಿ ಯಾವಾಗಲಾರು ಕತೆ ನಿಮ್ದು ಚೇಂಜ್ ಆಯ್ತು ಸರ್ ಇವಾಗ ನೀವು ಸೀರಿಯಸ್ ಆಗಿ ಬಂದ್ಬಿಡ್ಬೇಕು ಆಕ್ಟಿಂಗ್ ಅಂತ ಹೇಳ್ತಾರೆ ಇನ್ನೊಂದು ದಿವಸ ಇರುತ್ತೆ ಸರ್ ಇದು ಆಕ್ಟಿಂಗ್ ಇರುತ್ತೆ ನಾನು ಇವ್ರಿಗೆ ಇಬ್ಬರಿಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ನೀವಿಬ್ಬರು ಕ್ಲೋಸ್ ಆದರೆ ಒಬ್ರಲ್ಲಿ ಒಬ್ರು ಆಚೆ ಹೋಗ್ತಾರೆ ನೀವು ಇಬ್ಬರು ಹೀಗೇ ಇದ್ಬಿಡಿ ಕ್ಲೋಸ್ ಆಗಿಬಿಡಿ ನಾಟಕಕ್ಕೋಸ್ಕರ ಅಂತ ಹೇಳಿದ್ದೀನಿ ಅದು ನೋಡ್ಬೇಕು ಇನ್ನ ಎರಡು ವಾರದಲ್ಲಿ ಏನಾಗುತ್ತೆ ಅಂತ ಕ್ಯಾಪ್ಟನ್ ಆಗಿದ್ರೆ ನಿಮ್ ಪ್ರಕಾರ ಇಬ್ಬರು ಫ್ರೆಂಡ್ಶಿಪ್ ಆದ್ಮೇಲೆ ಫಸ್ಟ್ ಹೊರಗಡೆ ಹೋಗೋದು ಯಾರು ಇವರಿಬ್ರಲ್ಲಿ ಇವರೇ ಸರ್ ವಿವರಿಸ್ತೀರಾ ಸರ್ ಇವರು ಪೂರ್ತಿ ಇವರು ಸೇವಾದ್ರು ಸರ್ ಇವರು ಇವರು ಹುಟ್ಟರೋ ಡೇಟ್ ಆಫ್ ಬರ್ತ್ ಅದ್ಬೂರು ಸರ್ ಇವ್ರು ಅವಾಗಲೇ ಹೇಳ್ತಾರೆ ಇವ್ರು ರಾವು ಗ್ರಹ ಸರ್ ಯಾವ ಹಾವು ಹೇಗಿದೆ ಅಂದರೆ ದರ್ಕ್ ಉತ್ತಕ್ಕೆ ಹೋಗ್ತಾ ಇರುತ್ತೆ ನಾವೇನಾಗಿದೆ ಓ ತಲೆ ಸಮೇತ ಹೋಗಿ ಅಂದ್ರೆ ಅದು ಹೋಗಿರಲ್ಲ ಸರ್ ಹಾವು ಹಿಂಗೆ ತಲೆಗೆ ಹೋಗ್ಬಿಟ್ಟು ದೊಡ್ಡ ಹಿಂಗ ವಾಪಸ್ ತಗೊಬಿಟ್ಟು ಬಾಲ ಮಾತ್ರ ಹೇಳ್ಕೊಳತ್ತೆ ಸರ್ ನಾವೇನಾದ್ರು ಬಾಲ ಹೇಳಿದ್ರೆ ತಲೆಗೆ ಕಚ್ಚಿಬಿಡುತ್ತೆ ಸರ್ ಇದು ಆ ಇದು ಸರ್ ಸರ್ಪರ ಯಾಕೆ ನಗು ರೂಪೇಶ್ ಅವ್ರೆ ಅಲ್ಲ ಸರ್ ಪಾಪ ಅವ್ರೇನೋ ಬ್ಯಾಲೆನ್ಸ್ಡ್ ಆಗಿರೋ ಹೇಳ್ತಾರೆ ಅಂತ ಅವರು ಅವ್ರ ಮುಖ ನೋಡಿ ನಗು ಬಂದು ಬಿಕಾಸ್ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅಂಡ್ ಒಳ್ಳೆ ಓಕೆ ನಂದು ಇನ್ನೊಂದು ಪ್ರಶ್ನೆ

ಇವತ್ತು ಫಸ್ಟ್ ಸೇಫ್ ಆಗೋದು ಯಾರು ರೂಪೇಶ್ ಅವರೇ ನನ್ನ ಪ್ರಕಾರ ಅರುಣ್ ಸಾಗರ್ ಅವರು ಸೇವ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ರಾಜಣ್ಣ ಅವರೇ ರೂಪೇಶ್ ಶೆಟ್ಟಿ ಸೇವ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಕಾವ್ಯ ಅವರೇ ರೂಪೇಶ್ ಶೆಟ್ಟಿ ಸೇವ್ ಆಗ್ತಾರೆ ಕಾರಣ ಕಾರಣ ಅವ್ರದ್ದು ಗ್ರಾಫ್ ತುಂಬಾ ಚೆನ್ನಾಗಿ ಕಂಪೇರ್ ಟು ವೀಕ್ಲಿ ವೀಕ್ಲಿ ಅವ್ರ ಗ್ರಾಫ್ ತುಂಬಾ ಹಿಂಗ್ ಹೋಗ್ತಿದೆ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ ಸೊ ಹಾಗಾಗಿ ಅವ್ರು ಸೇವ್ ಆಗ್ಬಹುದು ಅಂತ ನಾನು ಒಪಿನಿಯನ್ ಕೇಳಬೇಕು ಕೇಳಿದೆ ಬಟ್ ನಾನು ಇವತ್ತು ಆರ್ಡರ್ ಪ್ರಕಾರ ಸೇವ್ ಮಾಡ್ತಾ ಇಲ್ಲ ಬಾಟಮ್ ತ್ರೀ ಮಾತ್ರ ವೋಟ್ ಪ್ರಕಾರ ಇರ್ತಾರೆ ಮಿಕ್ಕಿದ್ದೆಲ್ಲ ಅದು ರ್ಯಾಂಡಮ್ ಸೊ ಈಗ ಸೇವ್ ಮಾಡ್ತಾರೋ ಆರ್ಡರ್ ರ್ಯಾಂಡಮ್ ಆಗಿರುತ್ತೆ ಅದು ನಿಮ್ಮ ತಲೆಯಲ್ಲಿ ಇರಲಿ ಸೇಫ್ ಆಗ್ತಾರೋ ಮೊದಲನೇ ಕಂಟೆಸ್ಟೆಂಟ್ ಏಜ್ ದೀಪಿಕಾ ಆರ್ ಸೇಫ್ Tomorrow, I do actually. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಾದ್ಮೇಲೆ ಏನನ್ನ ನಾನು ಅಟ್ಲೀಸ್ಟ್ ಕರೆಕ್ಟ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ನು ಅದನ್ನ ಪ್ರತಿ ಹಂತದಲ್ಲೂ ಕರೆಕ್ಟ್ ಮಾಡ್ತಾನೆ ಬರ್ತಾ ಇದೀನಿ ನನಗೆ ಗೊತ್ತಿಲ್ಲ ಎರಡು ವೀಕಿಂದ ಆಕ್ಚುಲಿ ನನಗೂನು ಡಿಫ್ರೆಂಟ್ ಆಗಿರೋ ಪರ್ಸನ್ಸ್ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ನನ್ನ ವಿಷನ್ ಕೂಡ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ಈ ಆಟ ಅಥವಾ ಈ ಏನು ಪ್ರಯತ್ನ ಇದೆಯೋ ಅದನ್ನ ಖಂಡಿತವಾಗ್ಲು ನಾನು ಎಲ್ಲೂ ಕೂಡ ಬಿಡದೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಸೇವ್ ಮಾಡಿರುವಂತಹ ಎಲ್ಲಾ ಕನ್ನಡಿಗರಿಗೂ ಹಾಗೂ ಎಲ್ಲಾ ಓಟ್ ಮಾಡಿರುವಂತಹ ಜನ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ಕೊಂಡು ಇಷ್ಟಪಡ್ತೀನಿ ಹಾಲು ಒಡದ್ ಮನೆ ಹಾಲನ್ನು ಪಾಲ್ ಮಾಡ್ಕೊಳ್ಳೋದು ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಸಲ ನೋಡಿದ್ವಿ ಇಷ್ಟು ದಿನ ಇಲ್ದೇ ಇರೋ ಈ ಒಂದು ವಿಚಾರ ಹತ್ತನೇ ವಾರ ಯಾಕೆ ಹುಟ್ಟುಕೋತು ರಾಕೇಶ್ ನಿಮ್ಮ ಪ್ರಕಾರ ಇಲ್ಲ ಪ್ರತಿ ವಾರ ಈ ಡಿಸ್ಕಷನ್ ನಡೀತಾ ಅಣ್ಣ ಪ್ರತಿ ಫಸ್ಟ್ ಕಾಫಿ ಮತ್ತೆ ಟೀ ಇರುವಾಗ ಒಂದ್ ಪ್ಯಾಟರ್ನ್ ಅಲ್ಲಿ ನಡೀತಾ ಇತ್ತು ಕಾಫಿ ಮಾಡ್ಕೊಳ್ಳೋರು ಒಂದ್ ಗುಂಪಲ್ಲಿ ಕಾಫಿ ಮಾಡ್ಕೊತ ಇದ್ರು ಟೀ ಮಾಡ್ಕೊಳ್ಳೋರು ಒಂದ್ ಗುಂಪಲ್ಲಿ ಟೀ ಮಾಡ್ಕೋತ ಇದ್ರು ಆಮೇಲೆ ಕಾಫಿ ಯಾವಾಗ ನಿಲ್ಲತ್ತೆ ಆಮೇಲೆ ಯಾರು ಕ್ಯಾಪ್ಟನ್ ಇಲ್ದಿರೋ ಇಲ್ದಿರೋ ವೀಕಲ್ ಅನ್ಸುತ್ತೆ ಅವ್ರವರೇ ಅವ್ರವ್ರ ಪ್ಯಾಕೆಟ್ ಎತ್ಕೊಂಡು ಅವ್ರವರೇ ನಾನ್ ಮಾಡ್ಕೊಂತೀನಿ ನಮಗ್ ಬೇಕಾದಾಗ ಮಾಡ್ಕೊಂತೀವಿ ಅಂತ ಒಂದ್ ಕಂಫರ್ಟ್ ಝೋನ್ ಅಲ್ಲಿ ಮಾಡ್ಕೊಂಡ್ರು ಆ ಡಿಸಿಷನ್ ನ ಇವಾಗ ನಾನ್ ಕ್ಯಾಪ್ಟನ್ ಆದಾಗ ಹಾಲಿನ ಬರ್ತಾ ಇದ್ದಿದ್ದ ಹಾಲಿನ ಕ್ವಾಂಟಿಟಿ ಕಮ್ಮಿ ಆಯಿತು ಸೊ ಕೆಲವರು ಒಟ್ಟಿಗೆ ಮಾಡ್ಕೊಳ್ಳೋಣ ಎಲ್ಲರಿಗೂ ಒಟ್ಟಿಗೆ ಬೆಳಗ್ಗೆ ಎರಡು ಹೊತ್ತು ಆಗಲಿ ಅಂತ ಕೆಲವರು ಒಪಿನಿಯನ್ ಕೊಟ್ಟರು ಇನ್ ಕೆಲವರು ಇಲ್ಲ ನಮ್ಮ ಕಂಫರ್ಟಬಲ್ ಇರೋ ಟೈಮಲ್ಲಿ ನಾವು ಮಾಡ್ಕೊತೀವಿ ನಮಗೆ ಇದೇ ತರ ಪರ್ಟಿಕ್ಯುಲರ್ ಟೀ ಬೇಕು ಅಂತ ಒಪಿನಿಯನ್ ಕೊಟ್ಟರು ಇನ್ ಕೆಲವರು ನಮಗೆ ಬೇಕಾದಾಗ ನಾವು ಹಾಲು ಎತ್ಕೊಂಡು ಕುಡಿತೀವಿ ನಮಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅನ್ನೋ ರೀತಿ ಒಪಿನಿಯನ್ ಕೊಟ್ಟರು ಸೊ ಒಬ್ಬೊಬ್ರು ಯಾರು ಕಾಮನ್ ಗ್ರೌಂಡ್ಸ್ ಅಲ್ಲಿ ಅಗ್ರಿ ಆಗ್ಲಿಲ್ಲ ಅಂತ ಅನ್ಸುತ್ತೆ ಪ್ರಶಾಂತ್ ಅವರೇ ಸರಿ ಇಲ್ಲ ಸರ್ ಸೀಸನ್ ಏಟ್ ಅಲ್ಲೂ ಹಾಲು ಮನೆ ಪಾಲಾಗಿತ್ತು ಆಗಿತ್ತು ಸರ್ ಯಾವುದೂ ರೇಷನ್ ಆಗಿರ್ಲಿಲ್ಲ ಈ ಸಲೀನೂ ಮೊಟ್ಟೆ ಬಂದಾಗ ನನಗೆ ಸರಿ ಅನಿಸ್ತು ಮೊಟ್ಟೆ ಮೇಲೆ ಹೆಸರು ಬರೆಯೋದು ಯಾಕಂದ್ರೆ ಅದು ನಂಬರ್ ಆಫ್ ಮೊಟ್ಟೆ ಅವ್ರು ಹೋಗಬೇಕು ಅಂತ ಬಟ್ ಹಾಲಲ್ಲಿ ನನಗೆ ಯಾಕೋ ಒಂಥರ ಮುಜುಗುರ ಆಯಿತು ಸರ್ ಅನ್ಕಂಫರ್ಟೆಬಲ್ ಆಯಿತು ಎಲ್ಲೋ ಒಂದ್ ಕಡೆ ನಾನು ಡಿಫ್ರೆನ್ಷಿಯೇಟ್ ಮಾಡಿ ಸುಪಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಎತ್ತಿ ಹಿಡಿತಾ ಇದಾರೆ ಅಂತ ನನಗೆ ಒಂದು ಭಾವನೆ ಬಂತು ಸರ್ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗಕ್ಕೆ ಕಮ್ಯುನಿಟಿ ಲಿವಿಂಗ್ ಇರೋದು ಸರ್ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ಖಂಡಿಸ್ಲಿಕ್ಕೆ ನಾನು ಹೇಳಿದೆ ಇದು ಮಾಡಬೇಡಿ ಆ ಒಬ್ಬರಿಗೆ ಬೇಕಾದ್ರೆ ಒಬ್ರು ತೊಗೊಂಡು ಹೋಗ್ಲಿ ಮಿಗ್ದವ್ರು ನಾವು ಒಟ್ಟಿಗೆ ಮಾಡ್ಕೊಂಡು ಕುಡಿಯೋಣ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಾನು ಸ್ವಲ್ಪ ಅದ್ರ ಬಗ್ಗೆ ನನ್ನ ಮಾತು ಕ್ಯಾಪ್ಟನ್ಗೆ ಅವ್ರು ಮೂರು ಸಲ ಡಿಶಿಷನ್ ಚೇಂಜ್ ಮಾಡಿದಾಗ ಅದ್ರ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳಿದೆ ಇದು ಎರಡನೇ ಸಲ ಆಗ್ತಾ ಇದೆ ಎಂಟು ವಾರ ಆಗದೆ ಇರೋದು ಈಗ ಆಗ್ತಾ ಇದೆ ಅಂದ್ರೆ ಯಾರು ಒಬ್ಬರಿಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಆ ಒಬ್ಬರನ್ನ ಬೇಕಾದ್ರೆ ಆಚೆ ಇಡಿ ನಾವು ಎಂಟು ಜನ ಒಂಬತ್ತು ಜನ ಒಟ್ಟಿಗೆ ಇರೋಣ ಅದು ಜೀವನ ಅದು ಬದುಕು ಅದು ಬಿಟ್ಟು ನನಗೆ ಗಟ್ಟಿ ಹಾಲು ಬೇಕು ಅದೆಲ್ಲ ನನ್ಗೆ ಯಾಕೋ ಸುಪೀರಿಯರಿಟಿ ಕಾಂಪ್ಲೆಕ್ಸ್ನ ಪರಮಾವಧಿ ಅಂತ ಅನಿಸ್ತಾ ಇದೆ ಸರ್ ರಾಜವ್ರೆ ಒಬ್ಬರಿಗೆ ಕಾಂಪ್ಲೆಕ್ಸ್ ಇದೆ ಅದರಿಂದ ಈ ಸಮಸ್ಯೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ ಸರ್ ಖಂಡಿತವಾಗಲೂ ನನಗೆ ಒಂದ್ ಸ್ವಲ್ಪ ಅವರು ಯಾಕೆ ಆ ಥರ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಒಂದು ನಾವು ಈಗ ಒಂದು ಟಾಸ್ಕ್ ಆಡಬೇಕಾದ್ರೂ ಮೊನ್ನೆ ನಾವು ಚಿಕನ್ ಆಯ್ಕೆಗೆ ಅವಕಾಶ ಇತ್ತು ಸರ್ ಟಾಸ್ಕ್ ಆಡಬೇಕಾದ್ರೆ ಸೊ ಅವರು ತಾವು ಚಿಕನ್ ತಿನ್ನಲ್ಲ ಅಂತಂತ ಹೇಳಿದಾಗ ಇಮಿಡಿಯೇಟ್ ಸ್ವಲ್ಪ ಡಿಶನ್ ಚೇಂಜ್ ಆಗುತ್ತೆ ಸರ್ ಅಲ್ಲಿ ಅಂದರೆ ಚಿಕನ್ ಬೇಡ ಬೇರೆ ಆಪ್ಷನ್ಗೆ ಹೋಗೋಣ ಅಂತಂತ ಹೇಳ್ತಾರೆ ನನಗೆ ಪ್ರಶ್ನೆ ಇಷ್ಟೇ ಸರ್ ಆರು ಏಳು ವಾರದಿಂದ ನಾವೆಲ್ಲರೂ ಒಟ್ಟಿಗೆ ಬೆಳಿಗ್ಗೆ ಎದ್ದು ಗುಂಪಲ್ಲಿ ಬರ್ತಾ ಇದ್ದೋ ಅಲ್ಲಿ ಟೀ ಕುಡಿತಾ ಇದ್ದೋ ಗುಂಪಲ್ಲಿ ಒಂಥರ ಸಣ್ಣ ಚರ್ಚೆ ಮಾಡ್ಕೊತಾ ಇದ್ದೋ ಹೋಗ್ತಾ ಇದ್ದೋ ಬರ್ತಾ ಇದ್ದೋ ಇದ್ದಕ್ಕಿದ್ದಂಗೆ ಒಂದು ಎರಡು ಮೂರು ವಾರದಿಂದ ಯಾಕೆ ಬದಲಾಯಿತು ಅಂತ ತನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ ಸರ್ ಅವತ್ತು ನಾವು ರಾಕಿ ಎಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಡಿಶಿಷನ್ ಆಯಿತು ಒಟ್ಟಿಗೆ ಕೊಡೋಣ ಅಂತ ಹೇಳಿ ಆಮೇಲೆ ನನಗೆ ಗೊತ್ತಿಲ್ಲ ಅದು ಯಾವಾಗ ಡಿಶನ್ ಚೇಂಜ್ ಆಗಿದೆ ಅಂತ ಹೇಳಿ ನನ್ನ ಪ್ರಕಾರ ಹೊಂದ್ಕೊಂಡು ಒಬ್ರು ಅಂದ್ರೆ ಒಂಬತ್ತು ಜನರಿಗೆ ಜೊತೆ ಒಬ್ರು ಹೊಂದ್ಕೊಳ್ಳೋದು ಬಹಳ ಸುಲಭ ಸರ್ ಒಬ್ಬರಿಗೋಸ್ಕರ ಉಳಿದವರು ಹೊಂದ್ಕೊಳ್ಳೋದು ಅಷ್ಟರ ಮಟ್ಟಿಗೆ ಸರಿ ಅಲ್ವೇನೋತಂತ ನನಗನ್ಸುತ್ತೆ ಸರ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಹೌದು ಸರ್ ಫಸ್ಟ್ ವಾಯ್ಸ್ ರೇಸ್ ಮಾಡಿದ್ ನಾನೇ ನಂಗೆ ಸಪ್ರೇಟ್ ಬೇಕು ಅಂತ ಬಟ್ ಅದಾದ್ಮೇಲೆ ತುಂಬಾ ಜನದ ಅಭಿಪ್ರಾಯ ಬಂತು ಸರ್ ಫಾರ್ ಎಕ್ಸಾಂಪಲ್ ಕಾವ್ಯ ಹೇಳಿದ್ರು ಇಲ್ಲ ನನಗೆ ಟೈಮ್ ಟೈಮಲ್ಲಿ ನಾನು ಹಾಲು ಕುಡಿಯೋದಕ್ಕೆ ಇಷ್ಟಪಡ್ತೀನಿ ನಂಗೆ ಟೀ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅವ್ರ ಅಭಿಪ್ರಾಯ ಆಗಿತ್ತು ಸರ್ ಅಂಡ್ ತುಂಬಾ ಜನ ಇವಾಗ ಎಷ್ಟೊಂದು ಜನಕ್ಕೆ ನನಗೆ ಬೇಕಾಗಿರೋ ಟೈಮಲ್ಲಿ ಅಂದ್ರೆ ನಾನು ಟಿಫನ್ ಆದ ತಕ್ಷಣ ನಾನು ಟೀ ಕುಡಿತೀನಿ ಅಂತ ಕೆಲವ್ರದಿತ್ತು ವಾಯ್ಸ್ ರೇಸ್ ಮಾಡಿದ ತಕ್ಷಣ ನಾನು ಒಬ್ಳನ್ನ ಬಿಟ್ಟು ಹಂಗಂದ್ರೆ ಲೈಸ್ ಸರ್ ನಾನು ಒಬ್ಳನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ಕುಡಿಬೋದಾಗಿತ್ತು ಬಟ್ ಅದಾಗ್ಲಿಲ್ಲ ಸರ್ ಮತ್ತೆ ಡಿಸಿಷನ್ಸ್ ಚೇಂಜ್ ಆಗ್ತಾ ಬಂತು ಅಂಡ್ ಅವ್ರು ಹೇಳಿದ ಪ್ರಕಾರ ಒಳಗಡೆ ಏನು ನನ್ನ ಚಿಕನ್ ವಾಯ್ಸ್ ರೇಸ್ ಮಾಡ್ತೀನಿ ಅಲ್ಲೂ ಕೂಡ ನನ್ನ ಸ್ಟ್ಯಾಂಡ್ ಏನಿತ್ತು ಅಂತ ಅಂದ್ರೆ ಚಿಕನ್ಗೆ ಉಪ್ಪು ಖಾರ ಪ್ರತಿಯೊಂದು ಏನು ಇಲ್ಲದೆ ಇರೋದ್ರಿಂದ ತಿನ್ನೋ ತರ ಅಲ್ಲಿ ಹೊಟ್ಟೆ ತುಂಬಾ ಊಟ ಬೇಕಾಗಿರುತ್ತೆ ಆ ಟೈಮ್ ಅಲ್ಲಿ ಸೊ ಎಲ್ರಿಗೂ ಏನ್ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ವಾಯ್ಸ್ ರೈಸ್ ಮಾಡ್ತೀನಿ ಬಿಟ್ರೆ ಎಷ್ಟೋ ಟೈಮಲ್ಲಿ ನಾನು ಚಿಕನ್ ಬಂದಾಗ ನಾನು ತಿನ್ನೋದು ಇಲ್ಲ ಸರ್ ನನ್ನ ಪಾಡಿಗೆ ನಾನ್ ಸುಮ್ನ ಹಾಕ್ತೀನಿ ಗಟ್ಟಿ ಹಾಲ್ ಟೀನೇ ಕುಡಿಬೇಕು ಅನ್ಕೊಳ್ಳೋದು ತಪ್ಪಾಧನ್ ಆ ಥರ ಏನಿಲ್ಲ ಸರ್ ಎಲ್ಲರಿಗೂ ಎಷ್ಟು ಬರುತ್ತೆ ಅಷ್ಟೇ ಲೆವೆಲ್ಗೆ ಒಟ್ಟಿಗೆ ಮಾಡ್ರೆ ಅಷ್ಟು ಟೀ ಇರುತ್ತೆ ಅವ್ರು ನಾನು ಗಟ್ಟಿ ಆ ಕುಡಿತೀನಿ ಅಂತ ಅಮೂಲ್ಯರನ್ನೇ ಅದನ್ನ ಚರ್ಚೆ ಮಾಡಿ ಆ ಥರ ಅವ್ರು ಅವ್ರ ಪ್ಯಾಕೆಟ್ ಬೇರೆ ಆಗುತ್ತೆ ಅವ್ನು ನಾನು ಹೇಳ್ತೀನಿ ನಂದನ್ನು ಬೇಕಾದ್ರೆ ಬೇರೆ ಏಡಿಯಾ ಅಂತ ನಾನು ಯಾಕಂದ್ರೆ ನನ್ನ ಟೀನು ಕುಡಿಯೋಕೆಲ್ಲ ಹಾಲು ಕುಡಿಯೋಕೆ ಅವಾಗ ಅಪ್ರೂಫು ಕುಡಿತೀನಿ ನಾನು ಅದ್ರಿಂದ ತಪ್ಪಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ತಪ್ಪೇನಲ್ಲ ಸರ್ ಎಲ್ಲಿ ತನಕ ಶೇರ್ ಆಗಲ್ಲ ನಾನು ಅದನ್ನ ಸಪ್ರೇಟ್ ತಗೊಂಡ್ರೆ ಇನ್ನೊಬ್ರಿಗೆ ಯಾರಿಗೋ ಪ್ರಾಬ್ಲಮ್ ಆಗುತ್ತೆ ಅನ್ನೋ ತನಕ ನಾನು ಅಡ್ಜಸ್ಟ್ ಮಾಡ್ಕೊಂಡು ಪರವಾಗಿಲ್ಲ ನಾನು ಕುಡ್ದಿಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲ ಇದೇ ತರ ಕುಡಿದ್ರು ಪರವಾಗಿಲ್ಲ ಅನ್ನೋ ತರ ಅಡ್ಜಸ್ಟ್ ಮಾಡ್ಕೊಂತೀನಿ ಯಾವಾಗ ನಾನ್ ಸಪ್ರೇಟ್ ಮಾಡ್ಕೊಂಡ್ರು ಇನ್ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ಲ ಎಲ್ರಿಗೂ ಅವ್ರವ್ರ ಪಾಲ್ ಸಿಗುತ್ತೆ ಅನ್ನೋ ಒಂದು ಪಾಯಿಂಟ್ ನನಗೆ ಯಾವಾಗ ಕ್ಲಿಯರ್ ಆಗುತ್ತೆ ಸೊ ಅವಾಗ ನಾನು ಸಪರೇಟ್ ಮಾಡ್ಕೊಂತೀನಿ ಅನ್ನೋದನ್ನ ನಾನ್ ಮಾಡ್ತೀನಿ ಬಿಟ್ರೆ ಎಲ್ಲಿಂದ ಯಾರಿಂದನು ದೂರ ಹೋಗ್ಬೇಕು ಅನ್ನೋದಿಲ್ಲ ಅಂಡ್ ಎಲ್ರು ಏನು ಒಟ್ಟಿಗೆ ಸೇರ್ತಿದ್ವಿ ಅನ್ನೋದನ್ನ ಸಬ್ ಸಪ್ರೇಟ್ ಆಗಿ ಮಾಡ್ಕೊಂಡ್ರು ಕುತ್ಕೊಂಡು ಎಲ್ರು ಒಟ್ಟಿಗೆ ಸೇರ್ಕೊಂಡು ಕುಡಿಬಹುದು ಸರ್ ಬಟ್ ಈ ಮನೆಯಲ್ಲಿ ಎಲ್ಲರೂ ಯಾವ ಮಟ್ಟಕ್ಕೆ ಒಟ್ಟಿಗೆ ಕುತ್ಕೊಂಡು ಕುಡಿತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಈ ತರ ಪಾಯಿಂಟ್ಸ್ ಬಂದಾಗ ಮಾತ್ರ ಈ ತರ ಒಟ್ಟಿಗೆ ಕೂತ್ಕೊಂಡು ಕುಡಿಬೋದಿತ್ತು ಅದನ್ನ ನಾನ್ ದೂರ ಮಾಡಿದೆ ಅನ್ನೋ ಮಾತುಗಳು ಬರ್ತಿದೆ ನಾನ್ ಯಾವ್ದೇ ತರ ಆ ಒಂದು ಕೆಲಸನ ಮಾಡಿಲ್ಲ ಅಂತ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈಗ ಸೇಫ್ ಆಗ್ತಿರೋ ಎರಡನೇ ಕಂಟೆಸ್ಟೆಂಟ್ ಹೆಸರನ್ನ ನಾ ತಗೋತಾ ಇದೀನಿ ಮೊದಲೇ ಹೇಳಿದ ಹಾಗೆ ಆರ್ಡರ್ ನಾನು ಸೇಫ್ ಮಾಡ್ತಾ ಇಲ್ಲ ಆದ್ರೆ ಬಾಟಮ್ ತ್ರೀ ಮಾತ್ರ ಓಟ್ ಪ್ರಕಾರ ಇರುತ್ತೆ ಸೊ ರಾಕೇಶ್ ಸರ್ ನಿಮ್ಮ ಪ್ರಕಾರ ಯಾವ ಹೆಸರನ್ನ ತಗೊಳಲ್ಲ ಅಂತ ಅನ್ಸುತ್ತೆ ಇವಾಗ ಬಾಟಮ್ ತ್ರೀ ಅಲ್ಲಿ ಯಾರು ಇರ್ತಾರಂತ ಪ್ರಶಾಂತ್ ಅವರು ಓವರ್ ಆಲ್ ಇಲ್ಲಿ ಕಾಂಪಿಟೇಟಿವ್ ಇದಂತ ನೋಡಿದಾಗ ಅವರು ಕೆಲವು ಕಡೆ ನನ್ನ ಪ್ರಕಾರ ಅನ್ನೆಸಸರಿ ಆಗಿ ಅವರು ಜಗಳ ಮಾಡಿದ್ದಾರೆ ವಾಯ್ಸ್ ರೇಸ್ ಮಾಡಿದ್ದಾರೆ ಅಂಡ್ ತುಂಬಾ ಕೆಲವು ವಿಷಯದಲ್ಲಿ ತುಂಬ ಜಡ್ಜ್ಮೆಂಟಲ್ ಆಗಿದ್ದಾರೆ ಅಂಡ್ ಎಲ್ಲರೂ ಅವ್ರನ್ನ ಹೇಟ್ ಮಾಡ್ತಾರೆ ಎಲ್ಲರೂ ಅವ್ರ ಮೇಲೆ ಪ್ರಾಪಗೇಟ್ ಮಾಡ್ತಾರೆ ಅವರೊಬ್ಬರೇ ನಾವ ಎಲ್ಲರೂ ಅವ್ರ ಮೇಲೆ ಏನೋ ಹಗೆ ಸಾಧಿಸ್ತಾರೆ ಅನ್ನೋ ಫೀಲಿಂಗ್ ತುಂಬಾ ಇದೆ ಅವ್ರಿಗೆ ರೂಪೇಶ್ ಅವರೇ ನನ್ನ ಪ್ರಕಾರ ಅನುಪಮಾ ಅವರ ಹೆಸರನ್ನ ತಗೊಳ್ಳಲ್ಲ ಅಂದ್ಕೋತೀನಿ ಬಿಕಾಸ್ ಕಳೆದ ವಾರದ ಲಿಸ್ಟ್ ನೋಡಿದಾಗ ಹಾಗೂ ಅವ್ರಿಗೂ ನಮಗೆಲ್ಲರಿಗೂ ಎಲ್ಲರಿಗೂ ಒಂದು ಗೊಂದಲ ಇದೆ ಏನಕ್ಕೆ ಆಗಿರ್ಬೋದು ಅಂದರೆ ಅವರು ಕೆಳಗಡೆ ಕಾಣಿಸ್ಕೊಂಡಿದ್ದಾರೆ ಏನೋ ಅಂತ ಆ ಗೊಂದಲಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಅವರ ಹೆಸರು ನೀವು ತಗೊಳ್ಳಲ್ಲ ಅಂತ ಈಗ ಸೇಫ್ ಆಗ್ತಾರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಸರ್ ಸೇಫ್ ಸರ್ ನಿಮಗೆ ಸುದೀಪ್ ಸರ್ ನಿಮಗೆ ನಿಮ್ಮ ಅಭಿಮಾನಿಗೆ ನಂಗೆ ಓಟ್ ಕೊಟ್ಟರು ಎಲ್ಲ ಧನ್ಯವಾದಗಳು ಸರ್ ನನ್ನ ಮಗಳದ್ದು ಬರ್ತಡೆ ಸರ್ ಐದನೇ ತಾರೀಕು ಯು ಮಗಳ ಅಲ್ಲವೇ ಅಲ್ಲ ಒಳ್ಳೇದಾಗಲಿ ಇನ್ನು ಏಳು ಜನ ಅಲ್ಲಿ ಉಳ್ಕೊಂಡಿದ್ರಿ ಈಗ ಇನ್ನೊಬ್ಬರನ್ನ ಈ ಸಂಚಿಕೆಯಲ್ಲಿ ನಾನು ಸೇಫ್ ಮಾಡ್ತಾ ಇದ್ದೀನಿ ಆ ರೇವರ್ಧನ್ ಸರ್ ಹೇಳಿ ಸರ್ ಯಾರ ಹೆಸರನ್ನ ನಾನು ಈಗ ತಗೊಳ್ಳೋಲ್ಲ ಅಂತ ಅನ್ಸುತ್ತೆ ಸರ್ ನನ್ನ ಪ್ರಕಾರ ನಾಲ್ಕು ಜನ ಇದ್ದಾರೆ ಸರ್ ನಂಬರ್ಸ್ ಪ್ರಕಾರ ಡೇಟ್ ಆಫ್ ಪ್ರಕಾರ ಪ್ರಕಾರ ಲೆಕ್ಕೋದಾಗ ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆ ರೀತಿ ನಾನು ಲೆಕ್ಕ ಹಾಕಲ್ಲ ಆ ಥರ ನಾಲ್ಕು ಜನಕ್ಕೆ ಇವತ್ತು ಡೆಡ್ ಆಪೋಸಿಟಲ್ಲಿ ಕಾವ್ಯ ಮತ್ತು ಅನುಪಮರು ಮತ್ತು ದಿವ್ಯ ಪ್ರಶಾನ್ ಸಂಪರ್ಕರು ಬರ್ತಾರೆ ಅದರಲ್ಲಿ ತುಂಬ ಡೇಂಜರ್ ನೈಟಿಗೆ ಅನುಪಮರು ಮಾತ್ರ ಕೂತ್ಕಿಗೆ ಬರುತ್ತೆ ಸರ್ ಆ ನ್ಯೂಮರಾಲಜಿ ಅವ್ರದ್ದು ಟೋಟಲ್ ಸಿಕ್ಸ್ ಬರೋದ್ರಿಂದ ಇವತ್ತು ತ್ರೀ ಆಪೋಸಿಟ್ ಅದು ಅಟ್ಯಾಕ್ ಮಾಡುತ್ತೆ ಸರ್ ಹಾಗಾಗಿ ಅವರೊಬ್ಬರು ಇವತ್ತು ಬೆಳಿಗ್ಗೆ ಆದರೆ ತುಂಬ ಸೇಫ್ ಆಗ್ತಾರೆ ಸಂಜೆ ಆದರೆ ಅವ್ರ ಕಷ್ಟ ಸೇವ್ ಆಗ್ತೈತೆ ಇವಾಗ ಆರು ಗಂಟೆ ಒಳಗಡೆ ಆದ್ರೂ ಸೇವ್ ಆಗಿಬಿಡ್ತಾರೆ ಸರ್ ಅಷ್ಟು ಟೈಮ್ಗೆ ನನ್ನಲ್ಲಿ ಇಟ್ಟಿದ್ದೀನಿ ಸರ್ ಅಷ್ಟೇ ಪ್ರಶಾಂತ್ ಅವರೇ ನನ್ನ ಪ್ರಕಾರ ನೀವು ದಿವ್ಯಾ ಅವ್ರ ಹೆಸರು ತೊಗೊಳ್ಳಲ್ಲ ಅನ್ಕೊತೀನಿ ಸರ್ ಸೀಸನ್ ಏಯ್ಟ್ಗೆ ನಾನು ಕಂಪೇರ್ ಮಾಡಿದ್ರೆ ಆ ದಿವ್ಯಾ ಸೀಸನ್ ಎಂಟರ ದಿವ್ಯಾ ಇಲ್ಲಿ ಇಲ್ಲ ಸರ್ ದಿವ್ಯಾ ಒಂದು ಕೇವಲ ಒಂದು ನಾಲ್ಕು ಜನರ ಜೊತೆ ಮಾತ್ರ ತಮ್ಮ ವ್ಯವಹಾರ ಮತ್ತು ದಿನದ ಚಟುವಟಿಕೆಯನ್ನು ನಡ್ಸ್ಕೊಂಡು ಹೋಗ್ತಾರೆ ಸರ್ ಆಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಮೋಷನಲಿ ವೀಕ್ ಆಗಿದ್ದಾರೆ ಆಕ್ಟಿವಿಸಮು ಆ ಬ್ರೈಟ್ನೆಸ್ ಎನರ್ಜಿ ಕಾಣ್ತಾ ಇಲ್ಲ ಅಂತ ನಾನು ಎಂಟ್ರಿಗೆ ಕಂಪೇರ್ ಮಾಡಿದಾಗ ನನಗೆ ಜೊತೆ ಅನ್ಸುತ್ತೆ ನೂರ ಇಪ್ಪತ್ತೊಂದು ಇದ್ದಿದ್ದಕ್ಕೆ ಆ ದಿವ್ಯಾಗೂ ಈ ದಿವ್ಯಾಗೂ ಅಜ ಅಂತರ ಇದೆ ಅನ್ಕೊಂತೀನಿ ಸರ್ ಅವರೇ ಪ್ರಶಾಂತ್ ಸಂಬಾರ್ಗಿ ಅವರ ಹೆಸರು ಸರ್ ಬಿಕಾಸ್ ನನಗೆಲ್ಲೋ ಒಂದು ಕಡೆ ಇಡೀ ಮನೆಯಲ್ಲಿ ಎಲ್ಲರನ್ನೂ ನೋಡಿದಾಗ ಅವರೆಲ್ಲೋ ಒಂಚೂರು ವೀಕ್ ಅಂತ ನನಗೆ ಅನ್ನಿಸ್ತಾರೆ ಸರ್ ಅಂಡ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲೊಂದ್ ಕಡೆ ಇನ್ನೊಬ್ರು ಹೈಲೈಟ್ ಆಗ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ರಾಜಣ್ಣ ಸರ್ ಯಾವ್ದೋ ಒಂದು ವಿಷಯದಲ್ಲಿ ಹೈಲೈಟ್ ಆದ ತಕ್ಷಣ ತುಂಬಾ ಹೊತ್ತು ಹೋಗಿ ನಾನು ರೂಮಲ್ಲಿ ತುಂಬಾ ಸೈಲೆಂಟ್ ಆಗಿ ಕೂತಿರೋದನ್ನ ನಾನು ನೋಡಿದೀನಿ ಸರ್ ಈ ಒಂದು ಕೆಲವೊಂದು ಬಿಹೇವಿಯರ್ಸ್ ಅಂದ್ರೆ ತುಂಬಾ ಟೈಮ್ ಅಲ್ಲಿ ಅವರು ಸೈಲೆಂಟ್ ಆಗಿರೋದು ಎಲ್ಲೊಂದ್ ಕಡೆ ಕಾಣಿಸ್ಕೊಳ್ಳದೆ ಇರೋದು ಮೇ ಬಿ ಅವ್ರಿರ್ಬೋದು ಅಂತ ಅನ್ಸುತ್ತೆ ಈ ಸಂಚಿಕೆಯಲ್ಲಿ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಅರುಣ್ ಸಾಗರ್ ಯುವರ್ ಸೇಫ್ ಗ್ರಾಜುಲೇಷನ್ ಸರ್ ಥ್ಯಾಂಕ್ ಯು ಮನೆ ಎಲ್ಲರಿಗೂ ಪ್ರೀತಿಯಿಂದ ನೋಡ್ಕೋತಾ ಇದ್ದೀನಿ ನನ್ನ ಜೊತೆಗೆ ಬಿಗ್ ಬಾಸ್ ನಿಮಗೂ ಅಷ್ಟೇ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೋತಾ ಇದ್ರಿ ಜೊತೆಗೆ ಜನತೆ ನನ್ನನ್ನು ನಿಜವಾಗಲೂ ತುಂಬ ಚೆನ್ನಾಗಿ ವೋಟ್ ಮಾಡ್ತಾ ನನ್ನನ್ನು ಉಳಿಸ್ತಾ ಇದ್ರಿ ಹಾಗಾಗಿ ನಿಮಗೆ ನಾನು ಬಂದ ನಾನೇನು ಹೇಳ್ತೀನಿ ಕಿಚ್ಚ ಅವರೇ ನಿಮಗೂ ಅಷ್ಟೇ ನನ್ನನ್ನು ಇನ್ಸ್ಪೈರ್ ಮಾಡ್ತಾ ನನ್ನ ಎಲ್ಲ ಊನುಗಳಿದ್ದರೂ ಅದನ್ನು ಮೀರಿ ಬದುಕೋ ಹಾಗೆ ನೀವು ಕೂಡ ನನ್ನ ಲೈಫಲ್ಲಿ ಒಂದು ಮಾದರಿ ಹಾಗಾಗಿ ನಿಮಗೂ ನನ್ನ ವಂದನೆ ಅನುಸರಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಕಾವ್ಯ ಅವರು ಅನುಪಮ ಅವರು ದಿವ್ಯ ಅವರು ಅಮೂಲ್ಯ ಅವರು ಪ್ರಶಾಂತ್ ಸಂಬರ್ಗಿ ಹಾಗೂ ರೂಪೇಶ್ ಶೆಟ್ರು ಯಾರು ಕಂಟೆಸ್ಟೆನ್ಸಿನ ನಾಮಿನೇಷನ್ಸ್ ಅಲ್ಲಿದ್ದೀರಿ ಒಬ್ಬರು ಇಬ್ರು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಸಿ ಆಲ್ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳ ಜೊತೆಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾನಿ ಮಧು